ಒಂದು ಹಿಂದುಳಿದವರುಗಳ ಒಕ್ಕೂಟಕ್ಕೆ ನಾನು ಹೋಗಿದ್ದೆ ಮೊದಲ ಬಾರಿಗೆ, ನಾನು ಅಧ್ಯಕ್ಷನಾದ ಅಲ್ಲೋ ಕೂತಂತ ಸಂದರ್ಭದಲ್ಲಿ ಇವೇ ಹಿಂಗೆ ನೋಡ್ತೀನಿ, 8 ಜನ ಒಂದೇ ಸಮಾಜ, ಅದರಲ್ಲೋ ಪ್ರಧಾನ ಕಾರ್ಯದರ್ಶಿ ಒಂದು ಸಣ್ಣ ಸಮಾಜ ಬಿಟ್ಟರೆ ಮುಂದೆ ಕೂತಿರೋರೆಲ್ಲ ಕ್ಯಾಟಗಿರಿ ಒಂದು ಕೇಳಕ್ಕೆ, ನಾವೆಲ್ಲ ಏನಕ್ಕೆ ಅವ್ರು ಹೇಳೋದನ್ನ ಕೇಳ. ನಾನು ಅವ್ರು ಮಾತಾಡಿದ್ದನ್ನ ಕೇಳಿಸ್ಕೊಂಡು ಸುಸ್ತಾಗಿದ್ದೆ. ಎಷ್ಟೊತ್ತ ಆದರೂ ಮಾತಾಡ್ತಾನೆ ಇದ್ರು, ಈ ಲೋಕೇಶನ್ ನೋಡ್ತಿದ್ದ ನಾನು. ಆಮೇಲೆ ಹೇಳಿ, ನಾನು ಮಾತಾಡ್ಬೇಕಾದ್ರೆ ಹೇಳಿದೆ, ಒಕ್ಕೂಟ ಇದೆ, ಇದ್ರ ಕೆಳಗಡೆ ಸಾಕಷ್ಟು ಸಮಾಜಗಳಿದ್ದಾವೆ, ನೀವು ಮಾತಾಡಿದ ನಾವು ಕೇಳ್ಕೊಂಡು ಹೋಗೋದಕ್ಕೆ ಒಕ್ಕೂಟ ಹಾಕಿರ್ಬೇಕು. ನೀವು ಮಾತಾಡೋ ಬದಲು ಅವ್ರನ್ನ ಮಾತಾಡಿಸ್ರಿ, ಈ ಒಕ್ಕೂಟಕ್ಕೆ ಒಂದು ಬೆಲೆ ಬರುತ್ತೆ ಅಂತೇಳಿ ನಾನು ಹೇಳಿದೆ. ಅಂಥ ಸಂದರ್ಭದಲ್ಲಿ ಸ್ವಲ್ಪ ಜನ ಸ್ವಲ್ಪ ವಾಗ್ವಾದನೂ ಸ್ಟಾರ್ಟ್ ಆಯಿತು. ಆಮೇಲೆ ನನ್ನ ನೋಡಿ ಒಂದಷ್ಟು ಜನ ಮಾತಾಡಿದೇನು, ಆದರೆ ಯಾಕಂದರೆ ನಮ್ಮ ಕುಟುಂಬದಲ್ಲಿ ಓಡಾಡಿದಂಥವ್ರೆ ಸಾಕಷ್ಟು ಜನ ಇದ್ರು, ನಮ್ಮ ಮನೆ ಕುಟುಂಬದಲ್ಲಿ ಹತ್ತಿರಕ್ಕೆ ಓಡಾಡಿದಂಥವ್ರು, ಅದರಿಂದ ಅವ್ರ ಕೈಯಲ್ಲಿ ಮಾತಾಡೋಕ್ಕಾಗಿಲ್ಲ. ಮೊದಲ ಬಾರಿಗೆ ನಾನು BCM ಅಧ್ಯಕ್ಷ, BCM ಬೆಂಗಳೂರು ಅರಮನೆಯಲ್ಲಿ BCM ಆಫೀಸರ್ ಆಗಿದ್ದಾಗ BK ರವಿ ಅವರು ಬಂದು ಹೋಗ್ತಾಯಿದ್ರು ಅವರು ಆಫೀಸ್ಗೆ, ಅವರು ಅಲ್ಲಿದ್ದರು. ಇಲ್ಲೆಲ್ಲ ಶ್ರೀನಿವಾಸ್ ಮಾತಾಡಲಿ ಬಿಡ್ರಿ, ಶ್ರೀನಿವಾಸ್ ಮಾತಾಡ, ಅವ್ರಿಗೆಲ್ಲ ಗೊತ್ತಿದೆ ಬಿಡ್ರಿ. ಅವಾಗ ಅವರು ಹಿಂದುಳಿದ ವರ್ಗದ ಒಕ್ಕೂಟದ ಸದಸ್ಯರು ಸ್ವಲ್ಪ ಕುಮ್ಮನೆ ಯಾಕೆ. ಆಮೇಲೆ ರಾತ್ರಿ ಒಬ್ಬರು ಫೋನ್ ಮಾಡಿದ್ರು, ಮಾಜಿ MNC ಸಾಹೇಬ್ ಸುದರ್ಶನ್ ಸಾಹೇಬ್, ರಾತ್ರಿ 9 ಗಂಟೆಯಲ್ಲಿ ನನಗೆ ಅವ್ರು ಫೋನ್ ಮಾಡಿ, ಶ್ರೀನಿವಾಸ್ ನಾವು ಮಾತಾಡೋಕ್ಕಾಗಿಲ್ಲ ಕಣೋ, ನೀನು ಮಾತಾಡಿದೆ ಇಟ್ಸ್ ವೆರಿ ಗುಡ್ ಸ್ಟಾರ್ಟ್ ಪಾ, ಈ ಪ್ಲೀಸ್ ಯು ಕ್ಯಾರಿ ಅಂತ. ಯಾಕೆ ಅಂತೇಳಿದ್ರೆ ನಾವು ಬರೀ ಕೇಳಿಸ್ಕೊಳ್ಳೋಕ್ಕೆ ಸೀಮಿತ ಆಗಿಬಿಟ್ಟಿದ್ದೀವಲ್ಲ ಅನ್ನೋ ನೋವು ಅವತ್ತು ನನಗೆ ಸ್ಟಾರ್ಟ್ ಆಯಿತು. ನನ್ನ ಸಭೆಯಲ್ಲಿ ಹೋಗಿ ನಾನು ಮಾತಾಡಿದೆ ಅವತ್ತು, ನನ್ನ ಸಭೆಗೆ ಹೋದಾಗ ನನ್ನ ಸಭೆ ಮಾಡ್ತೀನಿ ನೆಕ್ಸ್ಟು, ಅಲ್ಲಿ ನಾನು ಮಾತಾಡಿದೆ, ಅಲ್ಲಿ ಅತಿ ಶೀಘ್ರದಲ್ಲೇ ಪ್ರವರ್ಗ ಒಂದು ಒಕ್ಕೂಟ ಆಗಲೇಬೇಕು ಅನ್ನೋದು. ಅದಕ್ಕೆ ಒತ್ತಿ ಯಾವಾಗ ಸ್ಟಾರ್ಟ್ ಆಯಿತು, ಈ 3 ತಿಂಗಳಲ್ಲಿ ನಡೀತಾರಂಥ ಪ್ರಕ್ರಿಯೆಗಳು ಏನು, ರಾಜ್ಯದ ಉದ್ದಗಳಿಗೆ ಹೇಳಿದ್ರಲ್ಲ ಪತ್ರಿಕೆಗಳಲ್ಲಿ ಓದ್ತಾ ಇದ್ದೀವಿ, ನಮಗೆ 2A ಬೇಕು, ನಮ್ಮ ಕೇಂದ್ರದಲ್ಲಿ ಏನು OBC ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಸ್ಟೇಟಸ್ ಬೇಕು, ನಾವು 33 ಜಾತಿಗಳು ಮಾತ್ರ ಸೇರಿಸವ್ರೆ, 30 ಇನ್ನು 72 ಬಿಟ್ಬಿಟ್ಟಿದ್ದಾರೆ ನಮ್ಮಲ್ಲಿ ಇರೋಂಥ, ಅದನ್ನು ಸೇರಿಸ್ಬೇಕು ಅಂತ ಇವತ್ತಿನ ಪತ್ರಿಕೆಯಲ್ಲಿ ರಿಟೈರ್ಡ್ AS ರಿಟೈರ್ಡ್ KS ಆಫೀಸರ್ಗಳನ್ನೆಲ್ಲ ಸೇರಿಸಿ ನಮ್ಮ ಯಾರು ಒಕ್ಕಲಿಗರ ಸಮಾಜದವರು ಈಗ ಆಲ್ರೆಡಿ ಸ್ವಾಮೀಜಿಗಳ ನೇತೃತ್ವದಲ್ಲಿ ಅವ್ರದ್ದು ಒಂದು ಹೋರಾಟ ಪ್ರಾರಂಭ. ನಾಗರಾಜ್ ಅವರು ಹೇಳಿದ್ರು, ನಮ್ಮ ಸಂವಿಧಾನದಲ್ಲಿ ಶೇಕಡ 50% ಐವತ್ತರ ಮೀರಿದಿದ್ದಂಗೆ ಸಂವಿಧಾನ ವ್ಯಾಪ್ತಿಯಲ್ಲಿ ಮಾಡೋಕ್ಕೆ ನಮ್ದು ಅಭ್ಯಂತರ ಇಲ್ಲ ಅಂದರೆ, ನಾನು ಹೇಳೋದು ಅದ್ರ ಜೊತೆ ಜೊತೆಯಲ್ಲೇ ಈ ಹೋರಾಟದ ಈಗ ಏನು ಮೀಸಲಾತಿ ಹೋರಾಟಗಳೇನು ಪ್ರಾರಂಭವಾಗಿದ್ದಾವೆ, ಸ್ಥಿತಿವಂತರು ಬುದ್ಧಿವಂತರು ಜ್ಞಾನಿಗಳು ಆರ್ಥಿಕವಾಗಿ ಸವಲತ್ತೆ ಹೊಂದಿರೋರು ರಾಜಕೀಯವಾಗಿ 36 ಜನ ಕ್ಯಾಬಿನೆಟ್ ಇದ್ರೆ 11-12 ಜನ ಒಂದು ಸಮಾಜ, 8 ಜನ ಇನ್ನೊಂದು ಸಮಾಜ, 5 ಜನ ಇನ್ನೊಂದು ಸಮಾಜ, ನಾವ್ಯಾರತ್ರ ಹೋಗೋದು, ನಾವೆಲ್ಲ ಯಾರತ್ರ ಹೋಗೋದು. ನಾನು ಸಾಕಷ್ಟು ಕಡೆ ಮಾತಾಡ್ತಾ ಹೇಳ್ತಿದ್ದೆ ನಾನು ಯಾರತ್ರ ಹೋಗೋದು. ಈ ಅನುಭವ ಹೆಂಗಾಗುತ್ತೆ ಅಂದರೆ ವೈಯಕ್ತಿಕವಾಗಿ ಆಫೀಸರ್ ಒಬ್ರು ಇದ್ದಿದ್ದಾರೆ, ನಾನು ಒಬ್ಬ ಆಫೀಸರ್ ಆಗಿದ್ದೆ, ನಮ್ಮ ಎಲ್ಲಿ ಇನ್ನೊಬ್ಬ ಆಫೀಸರ್ ಆಗಿದ್ರು, ಅಲ್ಲೊಬ್ಬರು ಆಫೀಸರ್ ಕೂತಿದ್ದಾರೆ, ಅವರು ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿ ಪಾಪ ನೀನು ಏನೋ ಆಗಬೇಕು ಅಂತ ಪ್ರಯತ್ನ ಮಾಡೋದು, ಅದೇ ಅಲ್ಲೊಬ್ಬ ಪ್ರೊಫೆಸರ್ ಇದ್ದಾರೆ, ಈ ಅನುಭವ ಅಲ್ಲೊಬ್ಬ ಯೂನಿವರ್ಸಿಟಿ ಇದೆ, ಯೂನಿವರ್ಸಿಟಿಯಲ್ಲಿ ಸಿಂಡಿಕೇಟು ರಾಜಣ್ಣನ ಮಾಡಬೇಕಾದ್ರೆ ನಾನು ಅಲ್ಲಿ ಪ್ರಕ್ರಿಯೆಯಲ್ಲಿ ಸಂಪೂರ್ಣವಾಗಿ ಭಾಗಿಯಾಗಿದ್ದೆ. ಅವಾಗ ಹೇಳೋದು ಈಗಿಲ್ಲ, ಏನಿಲ್ಲ, ಬರೀ ಹಾಸ್ಟ್ಲು ಹುಡುಗರೇ ಗೆಲ್ಲಿಸ್ತಿದ್ರು, ಈಗ ಹಾಸ್ಟ್ಲು ಇಲ್ಲ, ಹಾಸ್ಟ್ಲು ಹುಡುಗರು ಇಲ್ಲ ಅಂತ ಗೆಲ್ಲಿಸ್ತಿದ್ರು. ಆನ್ ಫಾರ್ ವಿತ್ SC ST ರಿಸರ್ವೇಷನ್ ಅಲ್ಲಿ ನಾವಿದ್ದು ಇಷ್ಟೂ ಜನನು ಅಧಿಕಾರಿಗಳು, ನಾವು ರಿಸರ್ವೇಷನ್ ಕೆಳಗಡೆನೆ, ನಾನು ರಿಸರ್ವೇಷನ್ ಕೆಳಗಡೆನೆ, ಅದಿಲ್ಲಾಂದ್ರೆ ನಾನೇನೂ ಆಗ್ತಿರ್ಲಿಲ್ಲ, ನಾನು ಪ್ರಯತ್ನ ಮಾಡಿದ್ರೂ ಫೇಲ್ಯೂರ್ ಆಗ್ತಿದ್ದೆ. IAS ಆಗ್ಬೋದಾಗಿತ್ತು ಅವರು, ಅಡಿಷನಲ್ ಕಮಿಷನರ್ ಯಾರಿದ್ದಾರೆ ಅವ್ರನ್ನ IAS ಮಾಡೋಕ್ಕೆ, ವಿಧಾನಸೌಧ ಮಿನಿಸ್ಟಿದ್ದಾರೆ ಮೇಲೆ ಎತ್ತಲಿಕ್ಕೆ, 6 ವರ್ಷ CNRS ಪೂರ್ತಿ ಔಟ್ಸ್ಟ್ಯಾಂಡಿಂಗ್ ಕೊಡೋದಕ್ಕೆ ಯಾರಿದ್ದಾರೆ, ಯಾರನ್ನ ಕಾಲು ಹಿಡಿಬೇಕು, ಔಟ್ಸ್ಟ್ಯಾಂಡಿಂಗ್ ಕೊಟ್ಟಿದ್ದಾರೆ, ಅರ್ಹರಾದರೂ ನಾವು ಅನರ್ಹರು, ಇಲ್ಲಾಂದ್ರೆ ಏನು ಕನ್ಫರ್ಟ್ IAS ಆಗಬೇಕಾಗಿತ್ತು, ಯಾಕಾಗಿಲ್ಲ ಅಂದರೆ ನಮ್ಗೆ ಯಾರು ಇಲ್ಲ, ಅದಕ್ಕಾಗಿಲ್ಲ. ಈ ಥರ ಸಾಕಷ್ಟು ನೊಂದೋಗಿದೆ ಈ ಸಮಾಜ. ಈ ಸಮಾಜ ಅಂದರೆ ಯಾವುದಂದ್ರೆ Category 1 ಇವತ್ತು ನಮ್ಮ ಸಮಾಜ, ಸಮಾಜ ಯಾವುದಂದ್ರೆ ನಾವೇನಾಗೋ Category 1 ಪ್ರವರ್ಗ 1 C1 ಅಂತೇಳಿ ಒಕ್ಕೂಟ, C1 ಒಕ್ಕೂಟ, ಪ್ರವರ್ಗ 1 ಒಕ್ಕೂಟ ಅಂತೇಳಿ ಮಾಡಿಕೊಂಡು ನಮ್ಮ ಇವತ್ತಿನಿಂದ ನಮ್ಮ ಜಾತಿ ಯಾವುದು ಪ್ರವರ್ಗ 1 ಜಾತಿ ಅಂತೇಳಿ ನಾವು ಹೋರಾಟಕ್ಕೆ ಇಳಿದ್ರೆ, ಜೊತೆ ಜೊತೆಯಲ್ಲೇ ಏನು ನಾವು ಕಟ್ಕೊಂಡಿದ್ದೀವಿ ಹುಟ್ಟುತಃ ಬಂದಿರುವಂಥ ಜಾತಿಯನ್ನು
ನಾಗರಾಜ್ ಅವರು ಹೇಳಿದಂಗೆ ಸಂಘಟನೆ ಮಾಡ್ಕೊಂಡು ಹೋಗುದು ಎಲ್ಲಿವರೆಗೂ ಗ್ರಾಮಾಂತರ ಅತಿ ಕೊನೆಯ ವಿಲೇಜ್ ಇಂದ ಹಿಡ್ಕೊಂಡು ನಗರ ಭಾಗದವರೆಗೂ ಸಂಘಟನೆ ಮಾಡ್ಕೊಂಡು ಹೋಗೋದು. ಅತಿ ಹೆಚ್ಚು ಈಗ ಇಷ್ಟು ಜನದಲ್ಲಿ ಅತಿ ಹೆಚ್ಚು ಸಂಘಟನೆ ಮಾಡಿರುವಂತವ್ರು ಇಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ. ಖುಷಿ ಅನ್ನಿಸ್ತು ನನಗೆ. 20,000 ಮೆಂಬರ್ಶಿಪ್ ಕ್ರಾಸ್ ಆಗಿದೆ ನಮ್ಮ ಪ್ರವರ್ಗದಲ್ಲಿ, ಒಂದಲ್ಲಿ ಒಂದು ಜಾತಿ 20,000 ಕ್ರಾಸ್ ಆಗಿದೆ ಅಂದ್ರೆ ರಿಯಲಿ ಗ್ರೇಟ್. ಯಾಕೆ ಅಂತ ಹೇಳಿದ್ರೆ ಆ ಮೆಂಬರ್ಶಿಪ್ ಮಾಡೋದು ಎಷ್ಟು ಕಷ್ಟ ಅಂತೇಳಿ ನಮಗೆ ಗೊತ್ತು. 200 ರೂಪಾಯಿ ಕೊಟ್ಟು ಮೆಂಬರ್ಶಿಪ್ ಆಗ್ರಿ ಅಂದ್ರೆ 100 ಸಲ ಯೋಚನೆ ಮಾಡ್ತಾರೆ ನಮ್ಮ ಸಮಾಜ. ಯೋಚನೆ ಮಾಡೋಂಥ ಪರಿಸ್ಥಿತಿ ಯಾಕೆ ಆಗಬೇಕು? ನನಗೇನು ಅನುಕೂಲ ಇದರಿಂದ? ನೀವು ಸಂಘ ನನಗೇನು ಮಾಡ್ತೀರಾ ಅಂತೇಳಿ ನಮ್ಮನ್ನೇ ಪ್ರಶ್ನೆ ಮಾಡ್ತಾರೆ. ಯಾಕಾಗಬೇಕು ಅನ್ನೋದೇ ಫಸ್ಟ್ ಪ್ರಶ್ನೆ ನಮಗೆ ಬರೋದು. ಯಾಕಂದರೆ ನಮ್ದು ಏನಾಗಿದೆ ಅಂದರೆ ಸ್ವತಂತ್ರ ಬಂದಾಗಿಂದ ಸ್ವತಂತ್ರ ಪೂರ್ವದಲ್ಲಿ ಈಗ ಹೇಳಿದ್ರಲ್ಲ, ಉಪ್ಪು ಮಾರುವವರು, ಹಾಲು ಕೊಡೋವರು, ಮೀನು ಹಿಡಿಯೋರು, ನಾವೆಲ್ಲ ನನ್ನ ಮಗನ ಗುಲಾಮಗಿರಿ ರಕ್ತದಲ್ಲಿ ಬಂದುಬಿಟ್ಟೈತೆ. ಏನೇಳ ಗುಲಾಮಗಿರಿ ರಕ್ತದಲ್ಲಿ ಬಂದೈತೆ. ಯಾಕೆ ಅಂತ ಹೇಳಿದ್ರೆ ಒಂದು ಏಕೃಷ್ಣಪ್ಪನ ಮನೆ ಹತ್ರ ಒಬ್ಬ ಗೊಲ್ಲನ ಯಾವನಾದ್ರು ಹೋಗ್ಬೇಕಂದ್ರೆ ಅರ್ಧ ಗಂಟೆ ತಡೆ ಆದ್ರೆ ಸುಸ್ತ್ರ ಹೆಂಚಪ್ಪಲ್ಲ. ಅದೇ ಒಂದು ಉಪಹಾರ ಸಮಾಜದ್ದು ಪುಟ್ಟರಂಗ ಶೆಟ್ಟರು. ಪುಟ್ಟರಂಗ ಶೆಟ್ಟರು ಮನೆ ಮುಂದೆ ಹೋಗಿ ಒಬ್ಬ ಉಪ್ಪಾರನ ಕಾಯ್ಬೇಕಂದ್ರೆ ನಾನು ಇಷ್ಟೊತ್ತಿಂದ ಇದ್ದೀನಿ ಅವನ್ನ ಮಾತಾಡಿಸ್ತವನೇ, ನನ್ನ ಮಾತಾಡಿಸಿದ್ದಾನೆ. ಅದೇ ಹೋಗಿ ಒಂದು ಒಕ್ಕಲಿನ ಮನೆ ಹತ್ರ ಲಿಂಗಾಯತ್ನ ಮನೆ ಹತ್ರ ಡಿ ಟಿ ಶ್ರೀನಿವಾಸನ ಒಬ್ಬ ಲಿಂಗಾಯತ್ನ ಕರ್ಕೊಂಡು ಹೋಗ್ಬೇಕಿದ್ನು ಉಪ್ಪಾರನು. ಒಕ್ಕಲಿನ ಮನೆ ಹತ್ರ ಹೋಗ್ಬೇಕಾದ್ರೆ ಒಬ್ಬ ಒಕ್ಕಲಿಗಿನ ಕರ್ಕೊಂಡು ಜೊತೆಯಲ್ಲಿ ಹೋಗ್ಬೇಕು. ಆ ಮಿನಿಸ್ಟ್ರು ಅವನ ಯಾರೋ ಹೊರಗಡೆ ಬಂದಾಗ ನಿಮ್ಮನ್ನ ನೋಡಿ ಮಾತಾಡಿಸಿದ್ರೆ ಗ್ರೇಟು, ಇಲ್ಲಾಂದ್ರೆ ಮಾರನೇ ದಿವಸ, ಇಲ್ಲಾಂದ್ರೆ ಮರು ದಿವಸ, ಒಂದು ವಾರ ಆದ್ರೂ ಕಾದ್ರೂ ನನ್ನ ಮಕ್ಕಳಿಗೆ ಇವ್ರು ಗುಲಾಮಗಿರಿ ರಕ್ತದಲ್ಲಿ ಐತಲ್ಲ ಇವ್ರಿಗೇನು ಅನ್ಸಲ್ಲ ಕಂಡೋರ್ ಮನೆ ಹತ್ರ. ನನ್ನ ಸ್ವಂತದೋ ಒಬ್ಬನ ಯಾವನಾದ್ರಿದ್ರೆ ಆಫೀಸರ್ ಅವ್ನ ಮನೆ ಹತ್ರ ಮಾತಾಡ್ತಿದ್ದ ತಕ್ಷಣ ಇವ್ರು ಎಲ್ಲಿದ್ರು ರಕ್ತದಲ್ಲಿ ಕೂತು ಬಂದ್ಬಿಡುತ್ತೆ ಹಂಗೆ ಕೋಪುಗಳು. ಇದು ನಮ್ಮ ಪರಿಸ್ಥಿತಿ. ಇದು ಸತ್ಯನ ಸುಳ್ಳ? ನೂರಕ್ಕೆ 100 ಸತ್ಯ. ಅನುಭವಿಸಿದ್ದೀವಿ ನಾವು. ಅದರಿಂದ ಒಂದು ಅಧ್ಯಕ್ಷನ ಆಗಿದ ತಕ್ಷಣ ಇಡೀ ರಾಜ್ಯನ ಏನಾದರೂ ಮಾಡಬೇಕು, ಈ ಇಬ್ಬರು ಅಧ್ಯಕ್ಷರು, ನಾನೊಬ್ಬನ ಅಧ್ಯಕ್ಷ, ಇಲ್ಲೊಂದು ಇಬ್ಬರು ಅಧ್ಯಕ್ಷರು, ಇಡೀ ಸಮಾಜ ಉದ್ಧಾರ ಮಾಡೋಕ್ಕಾಗುತ್ತಾ? ಉದ್ಧಾರ ಮಾಡೋಕ್ಕಾಗಲ್ಲ. ಸಂಘಟನೆ ಮಾಡಬೇಕು. ಯಾವಾಗ ಸಂಘಟನೆ ಆಗುತ್ತೆ? ನೀವೆಲ್ಲರೂ ಸಹಕಾರ ಕೊಟ್ಟಾಗ, ನಾವೆಲ್ಲ ಸೇರ್ಕೊಂಡು ಸಂಘಟನೆ ಮಾಡ್ತೀವಿ. ನಾನೊಬ್ಬನೇ ಓಡಕ್ಕೆ ಹೋದ್ರೆ ಎಲ್ಲಿ ಓಡೋದು? ಓಡೋಕ್ಕಾಗಲ್ಲಲ್ಲ. ಇವತ್ತು ಮೊನ್ನೆ ಒಂದು ಪಾದಯಾತ್ರೆ ನಡೀತು, ಸಕ್ಸಸ್ಫುಲ್. ನನ್ನ ಮಗಂದು ಗಾಡಿ ಅಲ್ಲೇ ನಿಲ್ಲಿಸಿ ಒಂದು 5 ನಿಮಿಷ ಅಲ್ಲಿ ಪಕ್ಕದಲ್ಲಿ ನಿಂತ್ಕೊಂಡು ಗಾಡಿ ಹಾಕು ಅಂತ ಹೇಳ್ಬಿಟ್ಟು ನಾನು ಹಿಂಗೆ ನಿಂತ್ಕೊಂಡು ನೋಡ್ಬಿಟ್ಟು ಆಮೇಲೆ ಹಿರಿಯರ್ಬೋದೆ ನಾನು. ನೋಡಿ, ಒಂದು ಕಡೆ ನೋವು, ಕೊನೆ ಕಡೆ ನೀವು ಎರಡೂ ಬಂದಿತ್ತು ನನಗೆ. ಯಾಕೆ ಅಂತ ಹೇಳಿದ್ರೆ ಆ ನೋವು ಅನುಭವಿಸಿರೋ ಮಾತ್ರನೇ ಗೊತ್ತಾಗೋದಿಲ್ಲ, ಅಂದರೆ ಯಾರಿಗೂ ಗೊತ್ತಾಗೋದಿಲ್ಲ. ಅದು ಕೊನೆ ಕಂಡಗೆ ನೀರು ನೋವು ಎರಡು. ಹಿಂದೆ ಸಂಘಟನೆ ಅಂದರೆ ಏಯ್ ಮುಸ್ಲ್ಮಾನ್ರಪ್ಪ ನಂಬರ್ ಒನ್ ನಂದು, ಆಮೇಲೆ ಅನ್ನೋರು ಒಕ್ಕಲಿಗರು ನಂಬರ್ ಒನ್ ನಂದು, ಲಿಂಗಾಯತ ನಂಬರ್ ಒನ್. ಈಗ ಅದನ್ನು ಮೀರಿದಂಥ ಸಂಘಟನೆ ಹಿಂದುಳಿದವರು. ಪ್ರೈಸ್ ಮಾಡೋರು ಯಾರೋ ಅತಿ ಹಿಂದುಳಿದವರು ಇವರು, ಅವ್ರನ್ನ ಪ್ರೈಸ್ ಮಾಡೋರು ಯಾರೋ ಅತಿ ಹಿಂದುಳಿದವರು, ಸಂಘಟನೆಯಲ್ಲಿ ಮುಂಚೂಣಿಯಲ್ಲಿರೋರು ಯಾರೋ ಹಿಂದುಳಿದವರು. ಅವರು ಈ ಅತಿ ಹಿಂದುಳಿದವ್ರಿಗೆ ಮಾಡಿರೋದೇನು ಏನೂ ಇಲ್ಲ. ಸರ್ಕಾರಗಳ ಬಗ್ಗೆ ಮಾತಾಡ್ಬೇಕಂದ್ರೆ ನೋವಾಗುತ್ತೆ. ನಾನು ಸಿಡಿದದ್ದು ಮೊನ್ನೆ ಎಲೆಕ್ಷನ್ಗೂ ನಿಂತಿದ್ದೆ ಅನಿಸುತ್ತೆ. ಅಮ್ಮ ನಾಗರಾಜ್ ಬೈತಾ ಇರ್ತಾನೆ, ಏಯ್ ನೀನು ಮಾಡೋದು ಸರಿ ಇಲ್ಲ ಹಂಗೆ ಹಿಂಗೆ ಅಂತೇಳಿ. ಇಲ್ಲಿ ನಮ್ಮ ಬ್ರದರ್ ಇಬ್ಬರು ಒಂದೇ ಕಾಲೇಜಲ್ಲಿ ಇಂಜಿನಿಯರಿಂಗ್ ಓದ್ತಾರಲ್ಲ, ಬೈಕೊಂಡ್ರೆ ಏನು ತಪ್ಪಿಲ್ಲ ಅಂತೇಳಿ ಸುಮ್ಮನೆ ಇರ್ತಾನೆ. ಅದು ರಾಜಕೀಯ ಹಿಂದುಳಿದ ವರ್ಗಗಳ ಆಯೋಗ, ನನ್ನ ಮಗನ ಹಿಂದುಳಿದ ವರ್ಗಗಳ ಆಯೋಗ ಅಧ್ಯಕ್ಷ ಹಿಂದುಳಿದೋನೇ ಅಲ್ಲ ನಮ್ಮ ಕರ್ಮ. ಮತ್ತೆ ಅಲೆಮಾರಿ ಅಲೆಮಾರಿ ಅಭಿವೃದ್ಧಿದ ನಿಗಮದ ಅಧ್ಯಕ್ಷ ಅವನು ಹಿಂದುಳಿದ. ನಾವೇನು ಮಾಡಬೇಕು ನನ್ನ ಮಕ್ಕಳು? ನಾವೆಲ್ಲ ಏನು ಮಾಡಬೇಕು? ನಾವೇನು ಮಾಡೋದು? ಇದನ್ನು ಕೇಳಿದ್ರೆ ಅಂದರೆ ಯಾರೂ ಕೇಳಕ್ಕೆ ತಯಾರಿಲ್ಲ. ಹೋಗ್ಬಿಟ್ಟು ಅಲ್ಲಿ ನಿಂತ್ಕೊಂಡು ನನ್ನ ಸಜೆಷನ್ ಮಾಡಿ ಸರ್, ನನ್ನ ಸಜೆಷನ್ ಯಾರ ಹತ್ರ ಸಜೆಷನ್ ಮಾಡೋ ಅಂತ ಕೇಳ್ತೀನಿ. ಮುಂದುವರೆದ ಜಾತಿ ಅಧ್ಯಕ್ಷನ ಹತ್ರ ನಾವು ಮತ್ತೆ ಹೋಗಿದ್ದೆ ಅತಿ ಹಿಂದುಳಿದವ್ರು, ಹೋಗಿ ಒಂದು ಡೈರೆಕ್ಟ್ ಮಾಡಿ ಸರ್. ಅದಕ್ಕೆ ರೆಕಮೆಂಡೇಷನ್ ನಾನು ಉಪಹಾರ ಸಮಾಜದವ್ರಿಗೆಲ್ಲ ಲೆಟರ್ ಕೊಡೋದು, ಮತ್ತು ಬೆಸ್ ಸಮಾಜದವ್ರು ಬಂದು ಲೆಟರ್ ಕೊಡೋದು. ಅವ್ರು ಮಾಡಲ್ಲ ಅಂತ ನನಗೆ ಗೊತ್ತು, ಆದರೂ ಒಂದು ಲೆಟರ್ ಕೊಡೋದು. ಕೊಟ್ಟಿಲ್ಲ ಅಂದರೆ ಇವರು ಅವ್ನು ಕನಕದಾಸ ಬೇಜಾರು ಕೊಟ್ಕೊಳ್ತಾನೆ, ಅವನು ಕೊಟ್ಟಿಲ್ಲ ಅಂದರೆ ಬಿ ಎಲ್ ಗೌಡನ ಕೊಟ್ಟಿಲ್ಲ ಅಂತೇಳಿ ಅವ್ನು ಬೇಜಾರು ಕೊಟ್ಕೊಳ್ತಾನೆ, ಸ್ವಾಮೀಜಿಯವ್ರಿಗೆ ಫೋನ್ ಮಾಡಿಸ್ತಾನೆ. ಆಮೇಲೆ ಒಬ್ಬ ಡಿ ವೈ ಎಸ್ ಪಿನ ಹಾಕ್ಸ್ಕೊಡೋಣ ಅಂತ ನನ್ನ ಬ್ಯಾಚ್ಮೇಟ್ ಚಂದ್ರಿಗೆ ಲೆಟ್ರ್ ಕೊಟ್ಟು ಆರ್ಡ್ರ್ ಮಾಡಿಸೋಣ ಅಂದರೆ ಈ ಉಪಹಾರ ಸಮಾಜದವನು ಅವನು ಅಲ್ಲಿವರೆಗೂ ಹೇಳಿಲ್ಲ ಡಿ ಇದೆ ಅಂತ ಹೇಳ್ಬಿಟ್ಟು. ಅಲ್ಲಿ ಇನ್ನೇನು ಆರ್ಡ್ರ್ ಆಗಬೇಕು, ನಾನು ಪೂರ್ಣಿಮಾ ಇದ್ದೀವಿ, ಅವ್ನು ಆರ್ಡ್ರ್ ಮಾಡೋಕ್ಕೆ ಬರೋಲ್ಲ ಮಾ ಪೂರ್ಣಿಮಾ ಡಿ ಪೇಳಿದ್ರೆ. ಏ ಚಂದ್ರು ಯಾಕೋ ಅಂದರೆ ಏ ಹಣ ಕ್ಲಿಯರ್ ಆಗುತ್ತೆ ಅಂದ್ಕೊಂಡಿದ್ದೆ ಅಂತ ನಾನು. ಇನ್ನೇನು ಹೇಳೋದು, ಅವ್ನು ನನ್ನ ಬ್ಯಾಚ್ಮೇಟ್ ಅಲ್ಲ, ಒಟ್ಟಿಗೆ ಇದ್ದವನಲ್ಲ, ನಾಚಿಕೆ ಆಗಲ್ವೇನೋ? ಮೊದಲೇ ಹೇಳ್ದಾಯಕ್ಕೇನು ಅದಕ್ಕೇನಾದ್ರು ಮಾಡ್ಬೋದಾಗಿತ್ತಲ್ಲ. ಏನು ರಿಪೋರ್ಟೆಲ್ಲ ಹಾಕಿ ಕ್ಲಿಯರ್ ನೋಡು, ನಾವು ಎಷ್ಟು ಹಿಂದುಳಿದಿದ್ದು ಒಂದೊಂದೇ ಉದಾಹರಣೆ ಕೊಡೋದು. ನಾನು ಒಂದು ಡಿ ವೈ ಎಸ್ ಪಿನ ಹಾಕ್ಸ್ಕೊಳೋದಕ್ಕೆ ತಡೆ ಬಂತು, ಆವಾಗ ಇನ್ನೇನು ಮಾಡೋದು ವಿಧಿ ಇಲ್ಲ ಅಂತೇಳಿ ಅವ್ರು ಮುಸಲ್ಮಾನರನ್ನ ಹಾಕ್ಸ್ಕೊಳ್ಬೇಕಂತ ಪರಿಸ್ಥಿತಿ ಬಂತು. ಅಂದರೆ ಒಂದು ಪೋಸ್ಟ್ಗೆ ಹುಡುಕಿದ್ರೆ ಮೂರು ಸಲ ಯೋಚನೆ ಮಾಡ್ತಾರೆ.
ನಾನು ನನಗೆ ಹಿರಿಯೂರು ಕ್ಷೇತ್ರದಲ್ಲಿ ಗೆಲ್ಲಬೇಕಾದ್ರೆ ಅತಿ ಕಷ್ಟ, ನಿಮ್ಗೆಲ್ಲ ಗೊತ್ತೇ ಇದೆ. ಅದು ಒಂದು ಉದಾಹರಣೆ ಹೇಳ್ತೇನೆ ಹೆಂಗಿದ್ದೆ ಅನ್ನೋದಕ್ಕೆ ಈ ಕಾರಣ ಆಗುತ್ತೆ. ಇದು ಈ ಸಲ ಒಂದು ದೊಡ್ಡ ಸಮಾಜಗಳು, ಇದು ಇತಿಹಾಸದಿಂದನೂ ಕಾಂಗ್ರೆಸ್ಸು ಮತ್ತು ಇದು ಗೆದ್ಕೊಂಡು ಬಂದಿದ್ದಾರೆ. 66,000 ಎಸ್ ಸಿಗಳಿದ್ದಾರೆ ನಮ್ಮಲ್ಲಿ, 23,000 ಎಸ್ ಟಿಗಳಿದ್ದಾರೆ, ಒಕ್ಕಲಿಗರು 45,000 ಇದ್ದಾರೆ, ಗೊಲ್ಲರು ಪಾಪ್ಯುಲೇಷನ್ ಒಂದು 5,000 ಇದ್ರೆ ಹಿಂದುಳಿದವರೆಲ್ಲ ಸೇರಿ ಒಂದು 60,000 ಇದ್ದಾರೆ. ಎಲ್ಲ 38 ಜಾತಿಗಳಿದ್ದಾವೆ ಒಬ್ಬರು ಸೇರಿ. ಆ 38 ಜಾತಿಗಳಲ್ಲಿ ಮೊನ್ನೆ ಪಾದಯಾತ್ರೆ ಸಮಾವೇಶ ಮಾಡಿದವ್ರು ಒಬ್ಬರು ಬರಲಿಲ್ಲ. ಇನ್ನು ಹೆಚ್ಚು ಕಡಿಮೆ 37 ಜಾತಿನ ಕೂಡಿಸಿದೆ. ಸಂಖ್ಯೆ ಎಷ್ಟಿದೆ ಅಂದರೆ 500, 1,000, 1,500, ಉಪ್ಪಾರ ಮಾತ್ರ 6,500 ಇದ್ದಾರೆ, ಇನ್ನು ಕುರುಬರು 8,000 ಇದ್ದಾರೆ. ಸಂಖ್ಯೆ ಮನೆ ಊರು ಎಲ್ಲ ಹೇಳ್ಬಿಟ್ಟು ಬಾಯಿ ಭಾರಿ ಕಷ್ಟಪಟ್ಟೆ ಕೂಡಿಸೋದಕ್ಕೆ. ಹೊರಗಡೆಗೆ ಬರಲ್ಲ, ಎಸ್ ಸಲಿ ಹೋಗಿ ಎಲ್ಲೆಲ್ಲೋ ಬೆಂಗಳೂರಲ್ಲಿ ಕರ್ಸ್ಕೊಳ್ಳೋದು, ನನ್ನ ಕಾಲೇಜಲ್ಲಿ ಕೂಡಿಸ್ಕೊಳ್ಳೋದು, ಪಾಠ ಮಾಡೋದು, ಅಲ್ಲಿ ಮಾತ್ರ ಬರಲ್ಲ. ಯಾಕಂತ ಹೇಳಿದ್ರೆ ಇತಿಹಾಸಗಳಿಂದ 2 ಎಕರೆ 3 ಎಕರೆ ಜಮೀನು ಆ ದೊಡ್ಡ ಸಮಾಜಗಳ ಮಧ್ಯದಲ್ಲಿ ಇರ್ತದಲ್ಲ, ಬರೋಕ್ಕೆ ಕಷ್ಟ ಹೌದು ತಾನೆ? ಯಾಕೆ ಕಷ್ಟ? ಒಂದು ಕಡೆ ಇನ್ಸೆಕ್ಯೂರಿಟಿ, ಒಂದು ಕಡೆ ಭಯ, ಬದುಕೋದಕ್ಕೋಸ್ಕರ ಭಯ. 2 ಎಕರೆ ಉಪಾರಿನ ಜಮೀನು, ಸುತ್ತಮುತ್ತ ಒಕ್ಕಲು 100 ಎಕರೆ ಜಮೀನು. ಇವನು ಏನಾದರೂ ಸಿ ಶ್ರೀನಿವಾಸ್ ಜೊತೆಯಲ್ಲಿ ಇದ್ದೀನಿ ಅಂದರೆ ಜಮೀನಿಗೆ ರಸ್ತೆ ಕಟ್ಟು, ನಾಳೆ ಬೆಳಗ್ಗೆ ಅಲ್ಲಿ ಎಲ್ಲ ಥರದ ತೊಂದರೆ, ಅವನೆಲ್ಲಿಂದ ಬರೋದು? ಆದರೆ ನನಗೆ ಧೈರ್ಯ ಆಯಿತು, ನಾನು ತುಂಬಿದ್ದ ಧೈರ್ಯ ಮತದಲ್ಲಿ ಕನ್ವರ್ಟ್ ಆಗುತ್ತೆ ಅನ್ನೋದು ಮಾತ್ರ ಗ್ಯಾರಂಟಿ ಇತ್ತು. ಎಲ್ಲರೂ ಹೇಳೋರು ಅದು ಹೆಂಗೆ ಗೆದ್ಬಿಡ್ತಾನೆ, ಹೆಂಗೆ ಗೆದ್ಬಿಡ್ತಾನೆ ಅಂತ. ಗೆಲ್ಬೋದು, ಹೆಂಗೆ ಗೆಲ್ಬೋದು ಅಂದರೆ ಅವ್ರ ಮನಸ್ಸುಗಳನ್ನ ಗೆಲ್ಲಬೇಕು, ಅವ್ರಿಗೆ ನಾಳೆ ಬೆಳಗ್ಗೆ ನಾನು ಶಕ್ತಿ ಹಾಕ್ತೀನಿರೋ ನಿಮಗೆ ಅಂತೇಳಿ ಗಟ್ಟಿಯಾಗಿ ಗಟ್ಟಿಯಾಗಿ ಹೇಳಬೇಕು, ಶಕ್ತಿ ಹಾಕ್ತೀನಿ, ಶಕ್ತಿ ಹಾಕ್ತೀನಿ. ಬಡ್ಕೊಂಡು 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 ನನಗೆ ಕೂದಲೆಲ್ಲ ಉದುರೋಗ್ಬಿಟ್ಟಿತ್ತು, ಒಂಥರ ಈಗ ಸ್ವಲ್ಪ ಕೂದಲು ಬಂದಿದೆ ಗೆದ್ಮೇಲೆ, ಎಲ್ಲ ಕೂದಲೆಲ್ಲ ಉದುರೋಗ್ಬಿಟ್ಟಿತ್ತು, ಹಂಗಾಗ್ಬಿಟ್ಟಿತ್ತು ನನ್ನ ಪರಿಸ್ಥಿತಿ. ಯಾಕಂದರೆ ಅವ್ನು ಕರ್ಕೊಂಬರೋದು, ಬೆಂಗಳೂರಲ್ಲಿ ಕೂಡಿಸ್ಕೊಳೋದು, ನನ್ನ ಕಾಲೇಜಲ್ಲಿ ಊಟ ಮಾಡಿಸೋದು, ಅವ್ರಿಗೆ ಹಿಂಗೆ ಹಿಂಗೆ ಮಾಡ್ಬೇಕು, ಹಿಂಗೆ ಮಾಡ್ಬೇಕು, ನಾವು ಇಲ್ಲಾಂದ್ರೆ ಮುಂದಕ್ಕೆ ಕಷ್ಟ ಆಗುತ್ತೆ, ಇಷ್ಟು ವರ್ಷಗಳಿಂದ ಅವ್ರ ಜೊತೆಯಲ್ಲಿ ಬರ್ತಿದ್ದೀವಿ, ಹಿಂಗೆ ನಾಳೆ ನೀವು ಶಕ್ತಿ ಹಾಕ್ತೀನಿ ಅಂತೇಳಿ ಅಂದರೆ ಇವತ್ತು ನಿಮಗೂ ಹೇಳೋದಿಷ್ಟ. ಇವತ್ತು ನಾವು 6-7 ಜಾತಿ ಸೇರಿದ್ದೀವಿ, 95 ಜಾತಿ ಇದೆ. ನಾನು ಮೊದಲನೇ ಅಜೆಂಡ ಹೇಳ್ತೀನಿ ಕೇಳ್ರಿ, ನಾನು ಬ್ಯಾಕೋ ಕ್ಲಾಸ್ ಅರ್ಬನ್ನಲ್ಲಿದ್ದಾಗ ಶ್ರೀನಿವಾಸ್ ಸರ್ ಇಲ್ಲೇ ಇದ್ದಾರೆ, ಸಿಂಧುತ್ವ ಕೊಡ್ತಿದ್ವಿ ನಾವು, ಅವ್ತಾನೆ ಸಿಂಧುತ್ವ ಸಾಕಷ್ಟು ಆಫೀಸರ್ಗಳು ತಗೊಂಡಿರ್ತಾರೆ. ನನ್ನ ಮಗನ ಬ್ಯಾಕೋ ಕ್ಲಾಸ್ ಕ್ಯಾಟಗಿರಿ ಅವ್ರು ನಂದಿದ ತಕ್ಷಣ ರಿಪೋರ್ಟೇ ಹಾಕ್ಸ್ತಲೇ ಬರೆಯೋ ರಿಪೋರ್ಟ್ ಅಂತಿದ್ದೆ ನಾನು, ಅಲ್ಲೇ ಬರೆಯೋ ರಿಪೋರ್ಟು ಹಾಕೋ ಕಳಿಸು ಅಂತೇಳಿ ಅನಿಸ್ತಿದ್ದೆ ನಾನು. ಯಾಕಂತಿದ್ದೆ ಅಂದರೆ ನಾನೊಬ್ಬ ಬ್ಯಾಕೋ ಕ್ಲಾಸು, ಅವನು ಯಾವ್ದು ಸಾರಿ ಹೇಳಿದಾಗ ಯಾವುದೋ ಒಂದು ಮನೆ ಕಟ್ಕೊಂಡಿದೆ ಅಂತ ತಕ್ಷಣ ಈ ನನ್ನ ಮಕ್ಕಳು ಹೋಗಿ ಏ ನಿನ್ನ ಮನೆ ಐತೆ ನಿಂಗೆ ಬರೋದಿಲ್ಲ ಇನ್ಕಮ್ ಲಿಮಿಟ್ಸಿಂದ ಹೊರಗಡೆ ಇದೆ ಅಂತ ಹೇಳ್ಬಿಡ್ತಾರೆ ಅಂತೇಳಿ ಅಲ್ಲೇ ಟೇಬಲಲ್ಲೇ ರಿಪೋರ್ಟ್ ಹಾಕ್ಸ್ತಿದ್ದೆ ಸಿಂಧುತ್ವ ಕೊಡ್ಬೇಕಾದ್ರೆ. ನಾನು ಸಾಕಷ್ಟು ಜನಕ್ಕೆ ಮೆಡಿಕಲ್ ಸೀಟ್ ಸಿಕ್ತು, ಇಂಜಿನಿಯರಿಂಗ್ ಸೀಟ್ ಸಿಕ್ತು. ಆ ಚಿಂತನೆ ನಾವು ಎಷ್ಟು ಜನ ಇದೀವೋ ಕ್ಯಾಟಗಿರಿ 1 95 ಜಾತಿ ಅಷ್ಟಕ್ಕೂ ಬರಬೇಕು, ಆ ಚಿಂತನೆಯಲ್ಲಿ ಹೋಗ್ಬೇಕು. ಜೊತೆಯಲ್ಲಿ ಹೇಗಿದೆ ಕ್ಯಾಟಗಿರಿ 1 ಕರೀತಾರೆ ಅಂತ ಹೇಳಿದ್ರೆ ಇವತ್ತು ಇಷ್ಟು ಜನ ಬಂದ್ರಲ್ಲ ಬರೀ ವಾಟ್ಸಪ್ ಗ್ರೂಪಲ್ಲಿ ಸ್ವಲ್ಪ ಜನ ಪ್ರಮುಖರಿಗೆ ನಾನು ಹೇಳಿದ್ ಈ ಸಂದೇಶನ ಎಲ್ಲಿವರೆಗೂ ಹೋಗ್ಬೇಕು, ಈ 95 ಜಾತಿಗಳಿಗೆ ಹೋಗ್ಬೇಕು, ಸಖತ್ ಫಾಸ್ಟಾಗಿ ಹೋಗ್ಬೇಕು, 27ನೇ ತಾರೀಕು ಒಳಗಡೆ ಹೋಗ್ಬೇಕು, 27ಕ್ಕೋ 26ಕ್ಕೋ ಮುಖ್ಯಮಂತ್ರಿಗಳು ಕರೀತಾರೆ ಅಲ್ಲಿ ಬಜೆಟ್ಗೆ 23 ಇನ್ನು 3-4 ದಿವಸ ಐತೆ. ಮ್ಯಾಕ್ಸಿಮಮ್ಮು ಸಮಾಜದ ಅಧ್ಯಕ್ಷರುಗಳು ಬರೋ ಥರ ನಾವು ನೋಡ್ಕೊಬೇಕು. ಯಾವುದು ಈ ನಾನೊಂದಷ್ಟು ಸಮಾಜಗಳು ಗುರುತು ಮಾಡಿದ್ದೇನೆ, ಅವರೆಲ್ಲರೂ ಅಲ್ಲಿ ಬಂದು ಕೂತ್ಕೊಬೇಕು. ಇಷ್ಟು ದಿವಸ ಒಕ್ಕೂಟ ಅಂತ ಬೇರೆಯವ್ರು ಮಾತಾಡ್ತಿದ್ರು ಅಲ್ಲ, ಅತಿ ಹಿಂದುಳಿದ ವರ್ಗಗಳ ಒಕ್ಕೂಟ, ಪ್ರವರ್ಗ ಅಂದ್ರದ್ದು ಒಕ್ಕೂಟದ ವತಿಯಿಂದ ನಾವು ಮಾತಾಡ್ತೀವಿ. ನಮ್ಮ ಪರಿಸ್ಥಿತಿಗಳು ಇದೆ ಅಂತ ಹೇಳ್ಬೇಕಾಗಿ ಬರುತ್ತೆ. ಈಗ ನೋಡ್ರಿ ನೀವು ಎಂಥ ಪರಿಸ್ಥಿತಿಗೆ ನಾವು ದೂಡಲ್ಪಟ್ಟಿದ್ವಿ ಅಂತೆ. ಹಿಂದುಳಿದ ವರ್ಗಗಳ ಆಯೋಗ ಸದಸ್ಯರಾದವ್ರಿಗೆ ಹಿಂದುಳಿದ ವರ್ಗಗಳ ಬಗ್ಗೆ ಅನುಭವ ಇಲ್ಲ. ಅಲೆಮಾರಿ ಅಭಿವೃದ್ಧಿ ನಿಗಮ ಅಧ್ಯಕ್ಷರಾದವ್ರಿಗೆ ಅಲೆಮಾರಿ ಸ್ಟೇಟಸ್ ಅಲ್ಲ, ಕೆಳಗಡೆ ಬರೋರು ಅಲ್ಲ. ಮತ್ತೆ ನಾಳೆ ಬೆಳಗ್ಗೆ ನಮ್ಗೆ ಜಸ್ಟಿಸ್ ಹೆಂಗೆ ಸಿಗುತ್ತೆ ಜಸ್ಟಿಸು? ತುಂಬ ಕಷ್ಟ ಆಗುತ್ತೆ. ಜೊತೆ ಜೊತೆಯಲ್ಲಿ ಈಗ ಆಗ್ತಾ ಇರೋಂಥ ಹೋರಾಟ ಹಿಂದುಳಿದ ಊರಲ್ಲಿರೋರು ಅತಿ ಹಿಂದುಳಿದ ಏನು ನಮ್ಮ ರಿಸರ್ವೇಷನ್ ಒಳಗಡೆಗೆ ಬರೋದಕ್ಕೆ ಆಗಲೇ ಪ್ರಯತ್ನಗಳು ರಿಪೋರ್ಟ್ಗಳೆಲ್ಲ ನಡೀತಾ ಇದೆ. ಅವ್ರು ಇಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ಸಂಖ್ಯೆ ಜಾಸ್ತಿ ಆಗುತ್ತೆ, ರಿಸರ್ವೇಷನ್ ಅಂತ ಇದೆ. ಏನು ನಾವು ಇದುವರೆಗೂ ಹಂಚ್ಕೊಂಡು ತಿಂತಾ ಇದ್ದೀವಿ 95 ಜನ, ಇನ್ನೊಂದು ದೊಡ್ಡ ದೊಡ್ಡವರು ಸ್ವಲ್ಪ ಸಫಲರಾಗಿರೋರು ಅವರೆಲ್ಲ ಬಂದು ಸೇರಿಕೊಂಡಾಗ ಕಸ್ಕೊಡ್ತೀವಿ. ನಾವೇನು ಈಗ ಹೇಳಿದ್ರೆ ಲೋಕೇಶ್ ಎಷ್ಟು ಜನ ಆಗಿದ್ರು ಅಂತ ಕೇಳಿದೆ ಒಂದು ಲೋಕೇಶ ಪ್ರಶ್ನೆ, ಅಣ್ಣ ಮೊನ್ನೆ ನಮ್ದು 8 ಜನ ಆಗಿದ್ರು ಅಂತ. ನಾನು ಹೇಳಿದೆ ನನ್ನ ಬ್ಯಾಚ ಲಾಸ್ಟ್ ಯಾಕೆ ಎಸು, ಅದು ಬಿಟ್ಟಮೇಲೆ 13 ಜನ ಆದರೆ ಅದು ಬಿಟ್ಟಮೇಲೆ ಆಗಲೇ ಇಲ್ಲ 4 ಜನಕ್ಕೆ ಹಿಡಿದಿದ್ದಾರೆ ಅನ್ನೋದನ್ನು ನಾನು ಹೇಳಿದೆ ಅಲ್ಲಿ. ಅಂದರೆ ನಾವೇನು ಹಂಚ್ಕೊಳ್ತಾ ಇದ್ವೋ ಅದು ಕಳ್ಕೊತೀವಿ, ನಾವೇನು 4-5 ಜನ ಆಫೀಸರ್ಗಳಾಗಿದ್ವಿ ಮುಂದಕ್ಕೆ ಅದು ಕಳ್ಕೊತೀವಿ. ಈಗ ಒಂದು ಬ್ಯಾಕೋ ಕ್ಲಾಸ್ ಆಯೋಗದಲ್ಲಿ ಏನು
ಸರ್ವೆ ಆಗಿದೆ ಹಿಂದೆ ಕ್ಯಾಸ್ಟ್ ಅಂಡ್ ಇದ್ರದ್ದು ಎಕನಾಮಿ ಸರ್ವೆ ಆ ರಿಪೋರ್ಟ್ನ ಹೊರಗಡೆ ಬರೋದಕ್ಕೆ ಪ್ರಯತ್ನ ಮಾಡಲೇಬೇಕು. ಮಾಡಿದಂಥ ಸಂದರ್ಭದಲ್ಲಿ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಎರಡು ಇದೆ. ಬ್ಯಾಕೋ ಕ್ಲಾಸ್ ಶ್ರೀನಿವಾಸ್ ಸರ್ ಇಲ್ಲಿ ಇಲ್ಲ ಹೊರಗಡೆ ಹೊರಗಡೆ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಇದು ಸರ್ಕಾರದಲ್ಲಿ ಇದ್ದಂಥವರು ಸಮಾಜಕ್ಕೆ ಪಕ್ಕ ಅವೇರ್ನೆಸ್ ಮಾಡಿ ಸಂಖ್ಯೆ ಜಾಸ್ತಿ ಬರೋ ಥರ ನೋಡಿಕೊಂಡು ರಿಪೋರ್ಟಲ್ಲಿ ಸೇರಿರೋದು ಇದೆ. ನಾವು ಅವೇರ್ನೆಸ್ಸೇ ಇಲ್ಲದೆ ಇರುವಂಥವ್ರು ಎಷ್ಟೋ ಉಪಜಾತಿಗಳು ಹೇಳ್ಕೊಂಡು ಇಲ್ಲ, ರಿಪೋರ್ಟಲ್ಲಿ ವರದಿನೂ ಕೊಟ್ಟಿಲ್ಲ. ನಮ್ಮ ಸಂಖ್ಯೆ ಕಡಿಮೆ ಆಗಿರುತ್ತೆ, ನೂರಕ್ಕೆ ನೂರಷ್ಟು ಕಡಿಮೆ ಆಗೈತೆ ನಮ್ಮ ಸಂಖ್ಯೆ. ಅದೇ ಬ್ಯಾಕ್ವರ್ಡ್ ಕ್ಲಾಸು ಹಿಂದುಳಿದವರು, ಅವರು ಹಿಂದುಳಿದಲ್ಲಿ ನಂಬರ್ ಒನ್ ಮುಂಚೂಣಿಯಲ್ಲಿರೋರು ಸಂಖ್ಯೆ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಗೊತ್ತೇನು ನಿಮಗೆ, ಪಕ್ಕ ಸಂಖ್ಯೆ ಜಾಸ್ತಿ ಮಾಡ್ಕೊಂಡು. ಯಾಕಂದರೆ ಅವರು ಹ್ಯಾಂಡ್ಬಿಲ್ಲಿಂದ ಹಿಡ್ಕೊಂಡು ಊರು ಟೂರಿಂದ ಹಿಡ್ಕೊಂಡು ಸ್ವಾಮೀಜಿಗಳ ಟೂರಿಂದ ಹಿಡ್ಕೊಂಡು ಪ್ರತಿಯೊಬ್ಬನು ಮನೆ ಮನೆಗೂ ಸಂದೇಶ ಹೋಗುತ್ತೆ, ನೀನು ಹಿಂಗೆ ಬರ್ಸ್ಬೇಕು ಹಿಂಗೆ ಬರ್ಸ್ಬೇಕು ಹಿಂಗೆ ಬರ್ಸ್ಬೇಕು. ನಾವು ಮಾಡಿದ್ವಾ? ನಾವು ಮಾಡಲಿಲ್ಲ. ವಿ ಆರ್ ಫೇಲ್ಡ್. ಅಂದರೆ ಒಂದು 20% ವರದಿ ಹೊರಗಡೆ ಬಂದರೆ 20% ನಾವು ಬಿಟ್ಟೋಗಿದ್ದೀವಿ. ಕನಿಷ್ಠ ನಾನು ತಿಳ್ಕೊಂಡು 20%ಗಿಂತ ಹೆಚ್ಚು ಬಿಟ್ಟೋಗಿದ್ದೀವಿ ನಾವು. ಏನು ನಾವು ಇವತ್ತು 95 ಜಾತಿಗಳು ಸೇರಿ ನಾವು ಒಂದು 80 lakh ಇದ್ದೀವೋ 60 lakh ಇದ್ದೀವೋ ಇದ್ದರೆ ಅದರ ಅನುಗುಣವಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಫೈಟ್ ಪ್ರಾರಂಭ ಮಾಡ್ಬೋದು. ಏನಂತ ರಿಸರ್ವೇಷನ್ನ ಏನು ಕೊಡ್ತಾ ಇದ್ದೀರಾ ನೀವು ಸಂಖ್ಯೆಗೆ ಅನುಗುಣವಾಗಿ? ಯಾಕಂದರೆ ಎಸ್ ಸಿ ಎಸ್ ಟಿಗಳಿಗೆ ಇಬ್ಬರಿಗೂ ಸಂಖ್ಯೆ ರೆಗ್ಯುಲರ್ ಆಗಿ ಅಲ್ಲಿ ಜಿಲ್ಲಾ ಪಂಚಾಯತ್ಗೆ ಹೋಗು, ಎಲ್ಲೇ ಹೋಗು, ಇಷ್ಟು ಪಾಪ್ಯುಲೇಷನ್, ಈ ಕ್ಷೇತ್ರವಾರು ಪಾಪ್ಯುಲೇಷನ್ ಸಿಗ್ತದೆ. ಈಗ ನಾನು ನಿಖರವಾಗಿ ಹೇಳ್ದಲ್ಲ, 66,198 ಎಸ್ ಸಿಗಳಿದ್ದಾರೆ, 23,236 ಎಸ್ ಟಿಗಳಿದ್ದಾರೆ ನನ್ನ ಕ್ಷೇತ್ರದಲ್ಲಿ ಜನಸಂಖ್ಯೆ. ನಮ್ದನ್ನು ಸಿಗಲ್ಲ. ಅವ್ರ ಸಂಖ್ಯೆಗೆ ಅನುಗುಣವಾಗಿ ಫೈಟ್ ಮಾಡೋಕೆ ಅವ್ರಿಗೆ ಈಸಿ ಆಗುತ್ತೆ, ನಮ್ಗೆ ಎಲ್ಲಿದೆ? ಅದಕ್ಕೆ ಹೊರಗೆ ಹೊರಗಡೆ ಬಂದರೆ ನಾವೆಲ್ಲ ಕೂಡ್ಕೊಂಡಾಗ 95 ಜಾತಿಗಳು ಆ ಸಂಖ್ಯೆಗೆ ಅನುಗುಣವಾಗಿ ನಾವು ಫೈಟ್ ಮಾಡೋಕ್ಕೆ ನಮಗೊಂದು ಅನುಕೂಲ ಆಗುತ್ತೆ. ಎರಡನೇ ವಿಚಾರ, ಈಗ ನಾವು ನಮ್ಮಲ್ಲಿ ಇರುವಂಥವರು 95 ಸೀರಿಯಲ್ ನಂಬರ್ 92, 93, 94 ತಗೊಂಡ್ರೆ ಒಡ್ರು, ಕಲ್ಲೊಡ್ರು, ಮಣ್ಣೊಡ್ರು, ಬೋಯ, ಈ ಏನಿದಾವೋ ಇದು ಆಲ್ರೆಡಿ ಎಸ್ ಸಿಯಲ್ಲಿ ರಿಸರ್ವೇಷನ್ ಪಡೀತಾ ಇದ್ದಾರೆ. ಅದನ್ನು ನಾವು ಹೊರಗಡೆಗೆ ತೆಗಿಬೇಕಾ ಅನ್ನೋ ಚಿಂತನೆ ಇವತ್ತು ನಿರ್ಣಯ ಆಗಬೇಕು. ಅದ್ರ ಜೊತೆಯಲ್ಲಿ ಮ್ಯಾಸ್ ನಾಯಕರು, ಊರ್ ನಾಯಕರು, ತಳವಾರ ಪರಿವಾರ ನಮ್ಮ ಜೊತೆಯಲ್ಲೇ ಐತೆ. ಅವ್ರ ರಿಸರ್ವೇಷನ್ನು ಹೊರಗಡೆಗೆ ತೆಗಿಬೇಕಾ ಒಳಗಡೆಗೆ ಇಡಬೇಕಾ? ಹೌದು ತಾನೆ? ಕಸಾಯಿ ಕಸಾಬ ಪುಲ್ ಮಾಲಿ ಏನಿದೆ ಇವರು ರಿಸರ್ವೇಷನ್ನು ಮುಸ್ಲಿಮರು ಮೂಲತಃ ಅವರು ಅಲ್ಲಿ ಪಡೀತಾ ಇದ್ದಾರೆ ಡ್ಯೂಯಲ್ ಬೆನಿಫಿಟ್ಟು. ಅದೇ ರೀತಿ ಕನ್ವರ್ಟೆಡ್ ಕ್ರಿಶ್ಚಿಯನ್ ಇಲ್ಲಿದ್ದಾರೆ, ಅಲ್ಲೂನು ಎಸ್ ಎಲ್ ಪಡೀತಿರ್ತಾರೆ. ಈ ಒಂದು 4 ಪ್ರಮುಖವಾದ ವಿಚಾರಗಳನ್ನು ನಾವು ಇಟ್ಕೊಬೇಕಾ ತೆಗಿಬೇಕಾ? ಈಗ ನಾನು ಹೇಳ್ತೀನಿ, ಅವರೇನು ನಮಗೆ ರಿಸರ್ವೇಷನ್ ಬರಲ್ಲ ಬಿಡಿ ಸರ್ ಇಲ್ಲಿ ಅಂತ ನೀವು ಅಂತೀರ. ನಾನು ಹೇಳ್ತೀನಿ, ಎಜುಕೇಷನ್ ಬರಲ್ಲ, ಎಂಪ್ಲಾಯ್ಮೆಂಟ್ ಬರಲ್ಲ, ಗ್ರಾಮ ಪಂಚಾಯತಿಗೆ ಬರ್ತಾರೆ ಅವರು, ತಾಲೂಕು ಪಂಚಾಯತಿಗೆ ಬರ್ತಾರೆ, ಜಿಲ್ಲಾ ಪಂಚಾಯತಿಗೆ ಬರ್ತಾರೆ, ನಗರಸಭೆಗೆ ಬರ್ತಾರೆ, ಕಾರ್ಪೊರೇಷನ್ಗೆ ಬರ್ತಾರೆ. ಹೆಂಗೆ ಬರ್ತಾರೆ ಅಂದರೆ ಈಗೆಲ್ಲ ನಾವುಗಳು ದೊಡ್ಡ ಸಮಾಜಕ್ಕೆ ಹತ್ರವಾಗಿರಲ್ಲ, ನಮ್ಮ ಸಂಖ್ಯೆ ಇರ್ತಾರೆ. ಒಂದೇ ಒಂದು ಮನೆ ಇರುತ್ತೆ, ನೀವು ನೋಡಿರ್ಬೋದು, ಆ ಒಂದೇ ಒಂದು ಮನೆಗೆ ರಿಸರ್ವೇಷನ್ ಮಾಡಿಸಿ ಅವನು ಎಮ್ ಎಲ್ ಎನೋ ಮಾಜಿ ಝಡ್ ಪಿ ಮೆಂಬರು ಅಧ್ಯಕ್ಷನೋ ಅವನೊಬ್ಬನ ಸಜೆಷನ್ ಮಾಡಾಕ್ತಾನೆ ಫಾಸ್ಟಾಗಿ. ಯಾಕಂದರೆ ಕೇಳ್ಕೊಂಡು ಬಿದ್ದಿರ್ತಾನೆ ಅವನು, ನೀವು ಕೇಳ್ಕೊಂಡು ಬೀಳಲ್ವಲ್ಲ. ಅಲ್ಲಿ ನಮ್ಗೆ ಹೊಡ್ತಾ ಬೀಳುತ್ತೆ. ಇದು ಪ್ರಾಕ್ಟಿಕಲ್. ಅತೀ ಹಿಂದುಳಿದವರಲ್ಲಿ ಏನು ಇವ್ರು ಇದಾವೆ ಡ್ಯುಯಲ್ ಬೆನಿಫಿಟ್ಸ್ ತೊಗೊಳ್ತಾರೆ, ಅವ್ರನ್ನ ಫಸ್ಟ್ ನಾವು ರಿಸರ್ವೇಷನಿಂದ ಹೊರಗಡೆ ಇಡೋದಕ್ಕೆ ನಮ್ಮ ಮೊದಲ ಮನವಿ ಶಾಶ್ವತ ಆಯೋಗದ ಅಧ್ಯಕ್ಷರಿಗೆ ನಾವು ಸಲ್ಲಿಸಬೇಕಾಗ್ತದೆ. ಇದಕ್ಕೆಲ್ಲರೂ ಸಹಮತ. ಈಗ ಕೈಯತ್ತೋದ್ರ ಮುಖಾಂತರ ಸಹಮತ ಸೂಚಿಸಬೇಕಿದೆ. 4 ಅದನ್ನು ನಾವು ಫಸ್ಟ್ ಹೊರಗಡೆಗೆ ಇಟ್ಟಂಥ ಸಂದರ್ಭದಲ್ಲಿ ನಮ್ಗೆ ಒಂದು ಬೆನಿಫಿಟ್ ಆಗುತ್ತೆ. ಇನ್ನೊಂದು ನಮ್ದು ಅಕೌಂಟಬಲ್, ನಮ್ಮ ಅಕೌಂಟ್ ಒಳಗಡೆನೂ ಅವರು ಕನ್ಸಿಡರ್ ಮಾಡಲ್ಲ. ಈ ಬೋವಿನ ಅಲ್ಲಿ 43 lakh ಇದ್ದಾನೆ, 43 lakh ನಮ್ಮ ಅಕೌಂಟಲ್ಲಿ ಕೊಡ್ತಾರೆ, ಅವರು ಕೊಡಲ್ಲ. ಅವ್ರು ನಮ್ಮ ಅಕೌಂಟಲ್ಲಿ ಕೊಡದಿದ್ದಂಥ ಸಂದರ್ಭದಲ್ಲಿ ಅವ್ರು ಯಾಕೆ ಬೇಕು ನಮ್ಮ ಜೊತೆಗೆ ಅನ್ನೋದು ಇಲ್ಲಿ ಪ್ರಮುಖವಾಗಿ ನಾವು ಚಿಂತನೆ ಮಾಡುವಂಥದ್ದು. ನಮ್ಮ ಅಕೌಂಟಿಗೆ ಬಂದರೆ ನಮ್ಮ ಸಂಖ್ಯೆ 1,50,000 ಆಗುತ್ತೆ. ಬೋವೀಸು, ನಾಯಕರು ಇವರೆಲ್ಲ ಸೇರಿಸ್ಕೊಂಡು ನಮ್ದು 1,50,000 ಆಗುತ್ತೆ. ಅವ್ರು ನಮ್ಮ ಅಕೌಂಟಲ್ಲಿ ಇಲ್ಲ. ಆಲ್ರೆಡಿ ಅವ್ರಿಗೆ ಅಕೌಂಟೇ ಸಪ್ರೇಟ್ ಇದೆ, ಅಕೌಂಟೇಬಲ್ ಅಕೌಂಟಬಿಲಿಟಿನೂ ಅಲ್ಲೇ ಇದೆ ಅವ್ರದ್ದು. ಹಂಗಿರೋದ್ರಿಂದ ಅವ್ರು ಇಲ್ಲಿ ಬೇಡ, ಡ್ಯುಯಲ್ ಬೆನಿಫಿಟ್ಸ್ ತೊಗೊಳ್ತಾ ಇದ್ದಾರೆ ಅಂತೇಳಿ ನಮ್ಮದು ಮೊದಲು ತೊಗೊಂಡು. ಜೊತೆ ಜೊತೆ ಎಲ್ಲರ ತಲೆಯಲ್ಲಿರೋದೇನು, ಇವತ್ತು ಸೇರಿದ್ದೀವಿ ನಾವು ಎಷ್ಟಿಗೆ ಸೇರಬೇಕು ಎಸ್ಸಿಗೆ ಸೇರಬೇಕು ಅನ್ನೋದು ಸಾಮಾಜಿಕವಾಗಿ ಎಲ್ಲ ತಲೆಯಲ್ಲಿರುವಂಥ ವಿಚಾರ. ಏನು ಅಸ್ಪೃಶ್ಯತೆ ಅನ್ನೋ ಮುಖ್ಯವಾದ ಮಾನದಂಡ ಏನಿದೆಯೋ ಅದರಡಿಯಲ್ಲಿ ಬರೋರು ಎಸ್ಸಿಗೆ ಮಾಜಿನರಾಗ್ತಾರೆ. ಏನು ಪಾಯಿಂಟ್ಸ್ ಹಾಕಿದ್ರೆ ಟ್ರೈಬಲ್ ನೇಚರ್ ಇರುವಂಥವರೆಲ್ಲರೂ ಎಸ್ಟಿಗೆ ಬರ್ತಾರೆ ಅಲ್ವಾ? ಅದಕ್ಕೆ ಹೋರಾಟಕ್ಕೆ ಇಡೀ ಒಕ್ಕೂಟ ಇವತ್ತು ಏನು ಪ್ರಾರಂಭ ಆಗ್ತದೆ, ಒಕ್ಕೂಟ
ಯಾರು ಭಾಜನರ ಆಗ್ತಾರೋ ಅವ್ರಿಗೆ ಸಹಕಾರ ಕೊಡುವಂತ ಕೆಲಸ ನಾವು ಮಾಡಬೇಕು. ಕಾಲೆಳೆಯುವಂತ ಕೆಲಸ ಮಾತ್ರ ಮಾಡೋದು ಸರಿ ಇಲ್ಲ ಅಂತ ನಾನು ಹೇಳ್ತೀನಿ. ಹೌದಾ? ನಮ್ಮಪ್ಪನ ಆಸ್ತಿ ಅಲ್ವಲ್ಲ ಕೇಂದ್ರ ಸರ್ಕಾರದಲ್ಲಿರುವಂತ ರಿಸರ್ವೇಷನ್, ಏನು ರಾಜ್ಯದಲ್ಲಿರುವಂತ ರಿಸರ್ವೇಷನ್. ಅವ್ನಿಗೆ ಹೋಗಿದ ತಕ್ಷಣ ಅವನೇ ಪಾಪ ಎಮ್ ಎಲ್ ಎ ಆಗ್ಬಿಡೋದಲ್ಲ. ಒಂದು ಎಳವನ ದೊಂಬಿದಾಸನು ಅಲ್ಲಿ ಹೋಗಿದ ತಕ್ಷಣ, ಅವ್ನು ಬುಡ್ಬುಡ್ಕಿನ ಹೋಗಿದ ತಕ್ಷಣ ಅವ್ನು ಯಾವುದೇ ಕಾರಣಕ್ಕೆ ಎಮ್ ಎಲ್ ಎ ಆಗಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅವ್ರ ಸಂಖ್ಯೆಯಲ್ಲಿ ಸಿಗೋದಿಲ್ಲ, ಅವ್ರ ಸಂಖ್ಯೆಯಲ್ಲಿ ಸಿಗೋದಿಲ್ಲ. ಏನು ರಿಸರ್ವೇಷನ್ ನಾಳೆ ಬಂದಂತ ಸಂದರ್ಭ ಎಸ್ ಟಿ ರಿಸರ್ವೇಷನ್ ಅಲ್ಲಿ ಬಂದರೆ ಅಲ್ಲಿ ಸಂಖ್ಯೆ ಅವ್ರು ಇರೋದಿಲ್ಲ, ಆಗಕ್ಕಾಗಲ್ಲ. ಆದರೆ ಕೇಂದ್ರ ಸರ್ಕಾರದಿಂದ ಬರುವಂಥ ಸವಲತ್ತುಗಳು, ಎಜುಕೇಷನ್ನು ಎಂಪ್ಲಾಯ್ಮೆಂಟ್ ಎರಡರಲ್ಲೇ ಅವ್ರು ಭಾಜನರಾಗ್ತಾರೆ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆರ್ಥಿಕವಾಗಿ ಸಬಲರಾಗೋಕ್ಕೆ ಸಾಧ್ಯವಾಗುತ್ತೆ. ಆಮೇಲೆ ಅವ್ರು ಏನು ವಾಸ ಆಗಿದಾರಲ್ಲ, ಆ ವಾಸ ಜಾಗದಲ್ಲಿ ಮೂಲ ಸೌಕರ್ಯಗಳನ್ನು ಕೇಂದ್ರ ಸರ್ಕಾರದಲ್ಲಿ ನಿಗದಿತ ಅನುದಾನದಲ್ಲಿ ಅದನ್ನು ಮಾಡ್ಕೊಳ್ಲಿಕ್ಕೂ ಅವಕಾಶ ಆಗುತ್ತೆ. ಸಾರ್ ಹೇಳ್ತಿದ್ರು ಆಗಲೇ, ನಮ್ಮ ಜೀವನ ಹೇಗಿದೆ ಅಂತ, ಕನಿಷ್ಠ ಜೀವನ ಅಂದರೆ ಎಸ್ ಸಿ ಎಸ್ ಟಿ ಕಾಲೋನಿಗಳಿಂದ ಕನಿಷ್ಠ ಜೀವನದಲ್ಲಿ ನಾವು ಬರ್ತಾ ಇದ್ದೀವಿ. ನಮಗೆ ಮೂಲ ಸೌಕರ್ಯಗಳಿಲ್ಲ, ಮನೆಗಳಿಲ್ಲ. ಹೌದು ತಾನೇ? ಯಾಕೆ ಅಂತ ಹೇಳಿದ್ರೆ ಅವ್ರು ಸ್ವತಂತ್ರ ಬಂದಾಗಿಂದ ನಿಗದಿತ ಅನುದಾನ ಅವ್ರಿಗೆ ಬರ್ತಾ ಇದೆ. ರಿಸರ್ವ್ ಫಂಡ್ ಇಷ್ಟು ಬಜೆಟ್ ಮಾಡಿದೆ, ಅದರಲ್ಲಿ ಇಷ್ಟು ನಿನಗೆ ಅಂತೇಳಿ 18% 22.75% ಅವ್ರು ರಿಸರ್ವ್ ಆಗುತ್ತೆ, ಅದರಲ್ಲಿ ಅವ್ರ ಅಭಿವೃದ್ಧಿ ಆಗ್ತದೆ. ಆ ಥರ ಆಗಬೇಕು ಅಂತ ನಮಗೆ, ಯಾಕಂದರೆ ಅತೀ ಹಿಂದುಳಿದ ವರ್ಗಗಳಲ್ಲಿ ನಾವು ಇದ್ದೀವಿ. ಏನು ಹಿಂದೆ ಆನ್ ಫಾರ್ ವಿತ್ ಎಸ್ ಸಿ ಎಸ್ ಟಿ ಅಂತೇಳಿ ಸವಲತ್ತುಗಳನ್ನು ನಾನು ಎಜುಕೇಷನ್ಗೆ, ನಾನು ಪಿ ಯು ಸಿ ವಿಜಯ ಕಾಲೇಜಲ್ಲಿ ಓದಬೇಕಾದ್ರೆ 1 ರೂಪಾಯಲ್ಲಿ ನಾನು ಪಿ ಯು ಸಿ ವಿಜಯ ಕಾಲೇಜಲ್ಲಿ ಓದಿದೆ ಸೈನ್ಸು. ಇವತ್ತು 1 ರೂಪಾಯಲ್ಲಿ ಓದೋಕೆ ಆಗ್ತಿದೆಯಾ ಕೆಟಗಿರಿ ಒಂದು ಮಕ್ಕಳು? ಇಲ್ಲ. ಯೂನಿವರ್ಸಿಟಿ ಇರುವಂಥ ಸವಲತ್ತಿನ ಮಾಸ್ಟರ್ ಡಿಗ್ರಿಗೆ ಸಂಪೂರ್ಣವಾಗಿ ಕಿತ್ಕೊಂಡಿದ್ದಾರೆ. ಎ ಕೃಷ್ಣಪ್ಪನವ್ರು ಇದ್ದಂಥ ಸಂದರ್ಭದಲ್ಲಿ ಒಂದು, ನಾನೇ ಬಿ ಸಿ ಎಂ ಆಫೀಸರ್ ಆಗಿದ್ದಾಗ ನಾವೇ ಒಂದು ಓಡಿಸಿದ್ರಿ. ಇರು ಇವರಿದ್ದಾಗೂ ಇಬ್ಬರು ಇದ್ದಾಗಂಥ ಟೈಮಲ್ಲಿ ಒಂದೊಂದು ಇದನ್ನು ನೋಟಿಫಿಕೇಶನ್ ಹೊರಗಡೆ ಓಡಿಸಿ ಆನ್ ಫಾರ್ ವಿತ್ ಎಸ್ ಸಿ ಎಸ್ ಟಿ ಕಂಟಿನ್ಯೂ ಮಾಡಬೇಕು ಅಂತೇಳಿ ಓಡಿಸಿದ್ದೀವಿ ನಾವು. ಅದಕ್ಕೆ ನಾನೇ ಮೂಲ ಕಾರಣ, ನಿಂತ್ಕೊಂಡೇ ಮಾಡಿಸಿದ್ವಿ ನಾವು. ಏನು ವಿಧಾನಸೌಧದಲ್ಲಿ ನಿಂತ್ಕೊಂಡೇ ಅದನ್ನು ಮಾಡಿಸಿದ್ವಿ. ತದಾದ ನಂತರ ಪಾಲನೆ ಆಯಿತಾ 2012 ಏನು ಈಗಿನ ನಮ್ಮ ಕ್ಷೇತ್ರದ ಎಂ ಪಿಗಳು ಹಾಗೂ ಸಮಾಜ ಕಲ್ಯಾಣ ಸಚಿವರು ಅವ್ರ ಚಿಂತನೆ, ಅವ್ರಿಗೆ ಯಾರು ಐಡಿಯಾ ಕೊಟ್ಟರೆ ಗೊತ್ತಿಲ್ಲ, ನಮ್ಮನ್ನು ಆನ್ ಫಾರ್ ವಿತ್ ಎಸ್ ಸಿ ಎಸ್ ಟಿಯಿಂದ ತೆಗೆದು ಸಪ್ರೇಟ್ ಮಾಡಿದ್ವಿ. ಎಷ್ಟು ವಂಚಿತ ಆದ್ವಿ ಎಜುಕೇಷನಲ್ಲಿ ನಾವು ಕ್ಯಾಟಗಿರಿ 1. ಡಿ ಟಿ ಶ್ರೀನಿವಾಸ್ಗೆ ಒಬ್ಬನಿಗಾಗಿಲ್ಲ, ಗೊಲ್ಲನಿಗೆ ಒಬ್ಬ ಉಪ್ಪಾರನಿಗಾಗಿಲ್ಲ, ಒಬ್ಬ ಬೆಸ್ತನಿಗಾಗಿಲ್ಲ. ಅಟ್ಲೀಸ್ಟ್ ಇರೋದ್ರಲ್ಲಿ 3 ಸ್ವಲ್ಪ ಸಬಲತೆ ಇರೋವಂಥವ್ರು, ಮಿಕ್ಕದವ್ರ ಕತೆ ತಗೊಳ್ಳಿ. ಈ 3 ಜಾತಿಯನ್ನು ಬಿಟ್ಟು ಹಂಗೇ ಕೆಳಗಡೆ ಬಂದ ಸಂದರ್ಭದಲ್ಲಿ ಅವ್ರನ್ನ ನಮ್ಮ ಕ್ಷೇತ್ರದಲ್ಲಿ ವ್ಯಾಪ್ತಿಗಳಲ್ಲಿ ನೋಡಿದಂಥ ಸಂದರ್ಭದಲ್ಲಿ, ಯಳೂರು ಕಾಲೋನಿಗೆ ಹೋಗಿ ದೊಂಬಿದಾಸರ ಕಾಲೋನಿ ಅಲ್ಲಿ ಹೋಗಿ ನೋಡಿದಂಥ ಸಂದರ್ಭದಲ್ಲಿ ತುಂಬ ಕನಿಷ್ಠ ಅನಿಸುತ್ತೆ. ಅದ್ರ ಜೊತೆ ಜೊತೆಯಲ್ಲೇನೇನೇ ಈಗ ನಮ್ಮ ಗೊಲ್ಲರಟ್ಟಿಗಳೊಳಗೆ ತಗೊಂಡೋಗ್ರಿ, ನೀವು ಮುಖ್ಯವಾಹಿನಿಗೆ ಎಳ್ಕೊಂಬಂದ್ರೂ ಬರಲ್ಲ ಅವರು. ನಮ್ಮ ಬದುಕನ್ನ ಅಲ್ಲೇ ಕಟ್ಕೊಂಡಿದ್ದೀವಿ, ನಮ್ಗೆ ಅಲ್ಲೇ ಬೇಕು ಅಂತಾರೆ. ಇಂಥ ಸ್ಟೇಟಸ್ ಹೊಂದಿರುವಂಥ ಸಮಾಜಗಳನ್ನು ಎಸ್ ಟಿಗೆ ಸೇರಿಸೋದಕ್ಕೆ ಸಂಪೂರ್ಣವಾಗಿ ಕಾರ್ಯಕ್ರಮವನ್ನು ರೂಪಿಸಬೇಕು. ಜೊತೆ ಜೊತೆಯಲ್ಲೇ ಉಳ್ಳವರು ಇಲ್ಲದೆ ಇರೋರು ಸಹಾಯ ಮಾಡುವಂಥ ಮನಸ್ಥಿತಿನೂ ನಾವು ಬೆಳೆಸ್ಕೊಬೇಕು. ಏನು ನನ್ನ ಸಮಾಜಕ್ಕೆ ನಾನು ನೋಡ್ಕೊಳ್ತೀನಿ ಅಂದರೆ ಇದೇನು ಬೇಕಾಗಿಲ್ಲ, ಏನು ಈ ಒಕ್ಕೂಟ ಮಾಡೋದೇನು ನೆಸಿಟಿ ಇಲ್ಲ. ಹೌದು ತಾನೇ? ನನ್ನ ಸಮಾಜಕ್ಕೆ ಡಿ ಟಿ ಶ್ರೀನಿವಾಸ ಇದ್ದಾನೆ, ಸ್ವಲ್ಪ ಬಂಡಿಯವರು ಇದ್ದಾರೆ, ಅವ್ರ ಸಮಾಜಕ್ಕೆ ಅವರಿದ್ದಾರೆ. ಏನಕ್ಕೆ ಬೇಕು ಒಕ್ಕೂಟ? ಏನು ನಿಮ್ಮ ಬದುಕು ನೀವು ಕಟ್ಕೋಗ್ರೆ, ನನಗೇನು ಬೇಕು? ಗೂರ್ಖ ಸಮಾಜ ನಿಮ್ಮ ಕೆಲಸ ಏನು? ಅವತ್ತಿಂದ ಇವತ್ತಿಂದಲೂ ವಿಸಿಲ್ ಹಾಕೊಂಡು ಮನೆ ಹತ್ರ ರಾತ್ರಿ ಎಲ್ಲ ಓಡಾಡ್ತೀರಾ, ಬೆಳಗ್ಗೆ ಅವ್ನು ಕಾಸು ಕೊಟ್ಟರೆ ತೊಗೊಳ್ತೀರಾ, ತಿಂಗಳಿಗೆ ಒಂದ್ಸಲಿ ಇಲ್ಲ ಅಂದ್ರೆ ಇಲ್ಲ, ನಿಮ್ಮ ಬದುಕಿಗೆ ನಾನು ಕಟ್ಕೊಂಡಿದ್ದೀರಾ. ಅದನ್ನು ಅವತ್ತು ಅಲ್ಲಿ ಉದ್ಘಾಟನೆ ಮಾಡೋಂಥ ಸಂದರ್ಭದಲ್ಲಿ ಎಂಥ ವಿಪರ್ಯಾಸ ನೋಡಿ, ಗೂರ್ಖ ಅಲ್ಲದೆ ಇರೋ ಡಿ ಟಿ ಶ್ರೀನಿವಾಸ್ಗೆ ಪ್ರಾಸ್ತಾವಿಕ ಭಾಷಣ. ಯಾಕೆ ಅಂತ ಹೇಳಿದ್ರೆ ಮಾತಾಡೋಕೆ ಅವ್ರು ತಯಾರಿಲ್ಲ, ಕಷ್ಟ ಅವ್ರಿಗೆ. ಏನಂತ ಮಾತಾಡ್ತಾರೆ ಅಲ್ಲಿ ಹೋಗಿ? ಅಲ್ಲಿ ಶಾಶ್ವತ ಬ್ಯಾಕ್ವರ್ಡ್ ಕ್ಲಾಸ್ ಅಧ್ಯಕ್ಷರು ಕೂತಿದ್ದಾರೆ, ಕಾಂತರಾಜು ಅವರು ಅದ್ರ ಹಿಂದಿನ ಅಧ್ಯಕ್ಷರು ಬಂದು ಕೂತಿದ್ದಾರೆ, ಪ್ರಮುಖರನ್ನು ವೇದಿಕೆ ಕರೆದ್ಬಿಟ್ಟಿದ್ದಾನೆ. ಅಪ್ಪ ಪ್ರಾಸ್ತಾವಿಕ ಭಾಷಣ ಮಾಡ್ರಿ, ಗೂರ್ಖ ಬಗ್ಗೆ ಪ್ರಾಸ್ತಾವಿಕ ಭಾಷಣ ಮಾಡೋದು ಎಲ್ಲಿಂದ ಎದ್ದು ಬರ್ತಾರೆ? ನಾನೇ ಎದ್ದೋದೆ, ನಾನೇ ಪ್ರಾಸ್ತಾವಿಕ ಭಾಷಣ ಮಾಡ್ತೀನಿ. ಗೂರ್ಖಗಳ ಪರಿಸ್ಥಿತಿನ ಸ್ವತಂತ್ರ ಪೂರ್ವದಿಂದ ಇಲ್ಲಿವರೆಗೂ ಒಂದಷ್ಟು ಬಿಚ್ಚಿದ್ದೆ ನಾನು, ಅವ್ರು ಹಿಂಗೆ ನೋಡ್ತಿದ್ರು. ಇದೇ ನಾನು ಗೂರ್ಖಲ್ದೇ ಇರೋನ್ ಗೂರ್ಖ. ಹೌದು, ಏನು ಮಾಡ್ತೀರಾ? ಅದೇನು ದೊಡ್ಡ ವಿಚಾರ ಏನಲ್ಲ, ಕಣ್ಣಲ್ಲಿ ನೋಡಿರ್ತೀವಲ್ಲ, ಬೆಂಗಳೂರಲ್ಲಿ ಇರೋ ಕಣ್ಣಲ್ಲಿ ನೋಡಿರ್ತೀವಿ ಅವ್ರ ಪರಿಸ್ಥಿತಿ ಏನು ಅಂತ. ಆ ಕಣ್ಣಲ್ಲಿ ನೋಡಿರೋದ್ರೆ ಇಂಥ ಪರಿಸ್ಥಿತಿ ಇದೆ ಸ್ವಾಮಿ, ಶಾಶ್ವತ ಬ್ಯಾಕ್ವರ್ಡ್ ಕ್ಲಾಸ್ ಅಧ್ಯಕ್ಷರು ಇಲ್ಲಿ ಕೂತಿದ್ದೀರಾ ನೀವು, ಅವ್ರಿಗೇನಾದರೂ ಮಾಡ್ರಿ ಬೆಳಗ್ಗೆ ನಿಮ್ಮ ಪೀರಿಯಡಲ್ಲಿ ಅವ್ರ ಮುಖ್ಯವಾಹಿನಿಗೆ ಬರೋದಕ್ಕೆ ಏನಾದರೂ ಮಾಡ್ರಿ ಅಂತ. ಸಾಧ್ಯ ಆಯ್ತಾ? ಇಲ್ಲ. ಯಾಕೆ ಸಾಧ್ಯ ಆಗಿಲ್ಲ ಅಂದರೆ ಹುಡುಕಾಡಿದ್ರೆ ಎಲ್ಲ 50,000-60,000 ಇದ್ದೀರಾ, ಹಾಂ, ಒಂದು 50,000-45,000 ಇರ್ತಾರೆ ಹುಡುಕಾಡಿದ್ರೆ. ಸಂಘಟನೆ ಆಗೊಂದು ಎಲ್ಲಿ ಸಂಘಟನೆ ಆಗೋದು? ಅವತ್ತು ಬಾ ಅಂತ ಹೇಳಿದ್ರೆ ಅಲ್ಲಿಗೆ ಬರೋದಕ್ಕೆ ಯಾಕೆ ಬಂದಿಲ್ಲ ಅಂದರೆ ರಾತ್ರಿ ಎಲ್ಲನೂ ಸೆಕ್ಯೂರಿಟಿ ಕೆಲಸ ಮಾಡಿರ್ತಾರೆ ಸರ್, ಬೆಳಗ್ಗೆ ಮಲಗಿರ್ತಾರೆ,
ಅದಕ್ಕೆ ಬಂದಿಲ್ಲ. ಸ್ವಲ್ಪ ಜನ ಬಂದಿದ್ರೆ ಸರ್ ಈಗ ಡ್ಯೂಟಿಗೆ ಹೋಗ್ತಾ ಇದ್ದೀನಿ, ಒಂದು ಹಿಂಗೆ ಬಂದುಬಿಟ್ಟು ಹಂಗೆ ಡ್ಯೂಟಿಗೆ ಹೋಗ್ತೀನಿ ಸರ್, ಅದೇ ರಾತ್ರಿ ನೈಟ್ ವಾಚ್ಮ್ಯಾನ್ ಹೋಗ್ಬೇಕಲ್ಲ ಸಂಜೆ ಕಾರ್ಯಕ್ರಮ, ಹಿಂಗೆ ಬಂದು ಹಂಗೆ ಹೋದರು. ಅದನ್ನು ಅನಲೈಸ್ ಮಾಡಬೇಕು ಅಂದರೆ ಸಂಘಟನೆ ಆಗೋದಕ್ಕೆ ಎಷ್ಟು ಕಷ್ಟ ಇದೆ. ವೃತ್ತಿ ಜೊತೆಲಿ ಅಂಟ್ಕೊಂಡಿದೆ, ವೃತ್ತಿಗೆ ಬರ್ತೀನಿ ಈಗ, ನಾವೆಲ್ಲರೂ ಒಂದೊಂದು ವೃತ್ತಿಗೆ ಅಂಟ್ಕೊಂಡಿದ್ದೀವಿ. ಆದರೆ ಇತ್ತೀಚಿನ ಏನು ಹಿಂದುಳಿದ ವರ್ಗಗಳ ಇಲಾಖೆ ಅಂತ ಏನೇನಿದೆ ಅದರಲ್ಲಿ ನಮ್ಮ ವೃತ್ತಿಗೆ ಅನುಗುಣವಾಗಿ ನಾವು ಸ್ಕೀಮ್ಗಳು ರಚನೆ ಆಗಿದೆಯಾ? ನಮ್ಮ ಬದುಕುಗಳನ್ನ ಕಟ್ಕೊಳ್ಲಿಕ್ಕೆ, ಬದುಕುಗಳನ್ನ ಹಸನ್ ಮಾಡ್ಕೊಳ್ಲಿಕ್ಕೆ ಸ್ಕೀಮ್ಗಳು ರಚನೆ ಆಗಿದೆ. ಯಾಕೆ ರಚನೆ ಆಗಿಲ್ಲ? ಯಾಕೆ ರಚನೆ ಆಗಿಲ್ಲ? ನಮ್ಮಲ್ಲಿ ಒಗ್ಗಟ್ಟಿಲ್ಲ. ನಾವು ಯಾವತ್ತೂ ಹೋಗಿ ನನ್ನ ವೃತ್ತಿ ಈ ಥರದ್ದು ಇದ್ರ ಪ್ರಕಾರ ನೀನು ಮಾಡಬೇಕು ಅಂತ ಹೇಳೋದು ರೆಪ್ರೆಸೆಂಟೇಷನ್ ಕೊಡೋ ಶಕ್ತಿ ನಮಗಿಲ್ಲ. ಅಂಥ ಸಂದರ್ಭದಲ್ಲಿ ಯಾರು ಮಾಡ್ತಾರೆ ಸ್ಕೀಮ್ಗಳನ್ನ ರಚನೆ ಮಾಡಲಿಕ್ಕೆ? ಮಾಡಲ್ಲ. ಆವತ್ತು ಹಿಂದುಳಿದವರು ಅಂದರೆ ದೇವರಾಜಸ್ಸು ಅಭಿವೃದ್ಧಿ ನಿಗಮ ಒಂದಿತ್ತು, ನಾನು ಅದ್ರಲ್ಲಿ ಜಿ ಎಂ ಆಗಿರ್ಬೇಕಾದ್ರೆ. ಇವತ್ತೇನಾಗಿದೆ, ಸುಮ್ಮನೆ ಎಲ್ಲ ಅಭಿವೃದ್ಧಿ ನಿಗಮಗಳು ಮಾಡಿಬಿಟ್ಟು ಅದ್ರ ಕೆಳಗಡೆ 12 ಅಭಿವೃದ್ಧಿ ನಿಗಮಗಳಿದ್ದಾವೆ. 12 ಅಭಿವೃದ್ಧಿಗಳು ಏನು ಕೆಲಸ ಅಂದರೆ ಸಂಬಳ ಕೊಡೋಕ್ಕೆ ಅವ್ರಿಗೆ ಅನುದಾನ ಕೊಟ್ಟಿಲ್ಲ, ಸ್ಕೀಮ್ಗಳೆಲ್ಲ ರಚನೆ ಮಾಡ್ತಾರೆ ಅವ್ರು ಕೂತ್ಕೊಂಡು. ಈಗ ಉಪ್ಪಾರ ಅಭಿವೃದ್ಧಿ ನಿಗಮ ಆ ಅಪ್ಪನ ಅನೌನ್ಸ್ ಮಾಡಿಬಿಟ್ಟಿದ್ದೆ, ದಿಢೀರಂತ ತೆಗೆದುಬಿಟ್ಟಿದ್ರು. ಅವ ಸ್ವಾಮೀಜಿಗಳೆಲ್ಲ ಬಂದಾಗ ನಾನು ಪೂರ್ಣಿಮೆ ಹೋಗೋದು, ಹೋದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಹಿಂಗೆ ಬಂದರು ಹಿಂಗೆಲ್ಲ ನೋಡಿಬಿಟ್ಟಿದ್ದೆ, ಅವ್ರು ಹೋಗ್ಬಿಟ್ರು. ಹಿಂದುಳಿದವ್ರಿಗೆ ಅವಮಾನ ಆಗುತ್ತೆ ಅಂತೇಳಿ ನಾನು ಪೂರ್ಣಿಮೆ ನಿಂತ್ಕೊಂಡು ಅವ್ರ ಅಹವಾಲುಗಳನ್ನ ನಮ್ಮ ಮುಖ್ಯಮಂತ್ರಿ ಕೊಡ್ತಿ ಕೊಡಿ ಕೊಡ್ತಿ ಕೊಡಿ ಕೊಡ್ತಿ ಕೊಡಿ ಅಂತ ಇಸ್ಕೊಂಡು. ನಮ್ಮ ಡ್ಯೂಟಿ ಅಲ್ಲ, ನಮ್ಮ ಡ್ಯೂಟಿ ಅಲ್ಲೇ ಅಲ್ಲ ಇಬ್ಬರದು. ನಾನು ನಾವು ಬಂದಿದ್ದು ನನ್ನ ಸಮಾಜದ ವಿಚಾರ ಹೇಳಲಿಕ್ಕೆ. ಅಂಥ ಸಂದರ್ಭದಲ್ಲಿ ಇಷ್ಟು ಸ್ವಾಮೀಜಿಗಳು 32 ಸ್ವಾಮೀಜಿಗಳು ಕೂತವ್ರೆ ಅವ್ರ ಅಹವಾಲುಗಳು ತಗೊಂಡಿಲ್ಲ ಅಂತ ಹೇಳ್ಬಿಟ್ಟು ನಾವೇ ಈಸ್ಕೊಂಡು ಮುಖ್ಯಮಂತ್ರಿಗೆ ತಲುಪಿಸಿ ಕೊಡಿಸ್ಬಿಟ್ಟು. ಯಾಕೆ ಅಂತಂದ್ರೆ ಸಮಾಜ ಅಂದರೆ ಅತಿ ಹಿಂದುಳಿದವ್ರು ಕೂತಿದ್ದಾರೆ, ಇವ್ರಿಗೆ ಅವಮಾನ ಆಗ್ತದಲ್ಲ ಅಂತೇಳಿ ಅವಮಾನ ಅಂತ ತಿಳಿಲಿಕ್ಕೆ ಒಂದು ಸಣ್ಣ ಪ್ರಯತ್ನ ಮಾಡ್ತೇವೆ. ಅವ್ರು ನೋವನ್ನಿಸ್ತು ನಂಗೆ, ಅವ್ರು ಯಾಕೆ ನೋವನ್ನಿಸ್ತು ಅಂತ ಹೇಳಿದ್ರೆ ಯಾರು ರೀ ನಮ್ಮನ್ನು ಕೇಳೋರೇ ಇಲ್ಲ. ಇನ್ನೊಬ್ಬರು ಹಿಂದೆಗಡೆ ರೆಪ್ರೆಸೆಂಟೇಟಿವ್ ಆಗಿ ಕರ್ಕೊಂಡು ಹೋದ್ರೆ ಮಾತ್ರ ನಮ್ಮನ್ನು ಯಾರಾದರೂ ನೋಡ್ಬೋದು. ಬಂಡಿಯವ್ರ ಕಾಸು ಐತೆ, ಚೆನ್ನಾಗೈತೆ ಅಂದರೆ ಬಂಡಿನ ಕಡೆ ಒಂದು ಮಿನಿಸ್ಟರ್, ಏ ಒಂದು ದೊಡ್ಡ ಕಾಂಟ್ರಾಕ್ಟ್ ಅಂತಪ್ಪ 1000 ಕೋಟಿ ರೂಪಾಯಿ ಕಾಂಟ್ರಾಕ್ಟ್. ಅವಾಗ ಅಲ್ಲಿ ಕಾಂಟ್ರಾಕ್ಟ್ ಅಷ್ಟೇ, ಉಪರ ಅಲ್ಲ. ಏನೇಳು ದೊಡ್ಡ ಕಾಂಟ್ರಾಕ್ಟ್ರು 1000 ಕೋಟಿ ರೂಪಾಯಿ ಅಂತ ಕರೀರಿ ಅಂತಾರೆ. ಹೌದು ತಾನೇ, ಯಾವುದು ನಮ್ಮನ್ ಕ್ಲೇಚರ್ ಉಪರ ಅಲ್ಲ, ಕಾಂಟ್ರಾಕ್ಟ್ರು 1000 ಕೋಟಿ ರೂಪಾಯಿ ಹೊಡೆಯ ಕರೀರಿ, ಇಲ್ಲಾಂದ್ರೆ ಕರೀತಾರ? ಹೌದು ತಾನೆ. ಅದೇ ರೀತಿಯಲ್ಲಿ ಅಧಿಕಾರಿಗಳಾದಂಥವ್ರದ್ದು ಪರಿಸ್ಥಿತಿ ತುಂಬ ಶೋಚನೀಯ ಇದೆ. ಒಂದು ಪೋಸ್ಟಿಂಗ್ ತೊಗೊಬೇಕಂದ್ರೆ ಎಷ್ಟು ನೋವಾಗುತ್ತೆ ಅನ್ನೋದು ಅವ ಅನುಭವಿಸ್ದವ್ ಮಾತ್ರ ಗೊತ್ತಿರುತ್ತೆ. ಒಂದು ಜಾಗದಲ್ಲಿ ಕೂತಿದ್ದಾರೆ ಅಂದರೆ ಮತ್ತೆ ಕಾಲೆಳೆಯೋದಕ್ಕೆ ನಮ್ಮಂಥವ್ರೆ ಹಿಂದುಳಿದ ವರ್ಗಗಳು ಪ್ರೈಸ್ ನಾವೇ ಹೋಗಿದ್ದೆ ಇನ್ನೊಬ್ಬನ ಯಾವಾಗ ಮಾಡ್ತೀವಿ ಪ್ರೈಸ್ ಮಾಡೋದು, ಯಾವ ಥರ ಪ್ರೈಸ್ ಮಾಡ್ತೀವಿ? ತುಂಬ ಕೆಟ್ಟದದು. ಬಿ ಡಿ ಎಲ್ ಒಂದು, ನಾನು ಬಿ ಡಿ ಎಲ್ ಅಧಿಕಾರಿ ಆಗಿದ್ದಾಗ ನಮ್ಮ ಸಮಾಜದವ್ರನ್ನೆಲ್ಲ ಕರೆದು ನಾನು ರೂಮಲ್ಲಿ ಹಾಕ್ಕೊಂಡು ಬಾಯಿಗೆ ಬಂದಂಗೆ ಬೈದು ಒಡೆಯೋವರೆಗೂ ಹೋಗಿದ್ದೆ. ಡಿ ಟಿ ಶ್ರೀನಿವಾಸ ಒಂದು ಒಳ್ಳೆ ಜಾಗದಲ್ಲಿ ಕೂಟಿದ್ದೆ ಅಂದರೆ ಇನ್ನೊಬ್ಬನು ನಮ್ಮ ಅಣ್ಣತಮ್ಮನೆ ಅವನ ಮೇಲೆ ಒಂದು ಮೂಗರ್ಜಿ ಬರೆಯೋದು ನನ್ನ ಮಕ್ಕಳಿಗೆ. ಅದೇ ಒಂದು ದೊಡ್ಡ ಸಮಾಜ ಅಲ್ಲಿ ಚೆನ್ನಾಗಿ ಮೇಯ್ತಾ ಇದ್ರೆ ಈ ನಮ್ಮ ಮಕ್ಕಳು ಖುಷಿ ಪಡೋದು, ಅವನಿಗೆ ಅವನು ತುಂಬ ಎನ್ಕರೇಜ್ ಮಾಡೋದು. ಈ ಪರಿಸ್ಥಿತಿ ಇದು ಸತ್ಯ, ಇದು ನಾನು ಹೇಳ್ತಿರೋ ಸತ್ಯ, ವಾಸ್ತವಿಕ ಕಟು ಸತ್ಯ. ನಾನು ಹೇಳೋದು ಈ ಕ್ಯಾಟಗರಿ 1ನಲ್ಲಿರುವಂಥ ಯಾವುದೇ ಸಮಾಜದಲ್ಲಿ ಒಂದು ಸ್ಥಾನದಲ್ಲಿ ಒಬ್ಬನಿರುವಂಥ ಸಂದರ್ಭದಲ್ಲಿ ಸಹಿಸಿಕೊಂಡು ಅವನಿಗೆ ಎನ್ಕರೇಜ್ ಮಾಡೋಂಥ ಮನೋಭಾವ ಬೇಕೇ ಹೊರತು ದೊಡ್ಡ ಸಮಾಜದಲ್ಲಿ ಸೇರಿಕೊಂಡು ಅವನು ಕಾಲು ಎಳೆದು ಅವನು ಸಂಪೂರ್ಣವಾಗಿ ನಾಶನ ಮಾಡುವಂಥ ಸಲ್ಲ ಸರಿಯೋಗೋದಿಲ್ಲ, ಸರಿಯೋಗೋದಿಲ್ಲ. ಯಾಕಂದ್ರೆ ಖಂಡಿತ ನಾವು ಉದಾರ. ಇವತ್ತು ಒಂದು ನಮ್ಮ ರಿಸರ್ವೇಷನ್ನು ಸಂಖ್ಯೆಗೆ ಅನುಗುಣವಾಗಿ ಕೊಡಿ ಅಂತ ಫೈಟ್ ಮಾಡೋಕ್ಕೆ ಸಂಖ್ಯೆ ಬಂದಿಲ್ಲ, ಸಂಖ್ಯೆನ ಹೊರಗಡೆ ಬಿಡಿ ಅಂತ ಕೇಳುವಂಥದ್ದು, ತದನಂತರ ಸಂಖ್ಯೆಗೆ ಅನುಗುಣವಾಗಿ ಫೈಟ್ ಮಾಡುವಂಥದ್ದು. ಎರಡನೇದು ನಾವು ಏನೇನು ವೃತ್ತಿಗಳು ಕಂಡುಕೊಂಡಿದ್ದೀವೋ ಅದಕ್ಕೆ ಸರಿಯಾಗಿ ಬ್ಯಾಕ್ವರ್ಡ್ ಕ್ಲಾಸ್ ಅಭಿವೃದ್ಧಿ ನಿಗಮಗಳೇನಿದೆ ಅದರಲ್ಲಿ ಸ್ಕೀಮ್ಸ್ ಫಾರ್ಮುಲೇಷನ್ ಮಾಡಿ ಅತಿ ಹೆಚ್ಚು ಆರ್ಥಿಕ ಸಬಲತೆ ಹೊಂದೋದಕ್ಕೋಸ್ಕರವಾಗಿ ಅತಿ ಹೆಚ್ಚಿನ ಅನುದಾನ ಕೊಡ್ರಿ ಅಂತೇಳಿ ಒತ್ತುಕೊಡುವಂಥದ್ದು. ಮುಂದಿನ ದಿನಗಳಲ್ಲಿ ರಾಜಕೀಯ ಅಸ್ತಿತ್ವಕ್ಕೋಸ್ಕರವಾಗಿ ಬರುವಂಥ ಜಿಲ್ಲಾ ಪಂಚಾಯತ್ ಮತ್ತು ಎಲ್ಲೆಲ್ಲಿ ತಾಲೂಕು ಪಂಚಾಯತಲ್ಲಿ ನಿಲ್ತಾರೆ ಸಮಾಜದವ್ರು ನಿಂತವ್ರು ಉಳ್ಳವ್ ಇರುವಂಥವ್ರು ಆರ್ಥಿಕ ಸಹಾಯ ಮಾಡಬೇಕಾಗಿ ಬರುತ್ತೆ. ಯಾರೋ ರಿದೀವೋ ನಾವೆಲ್ಲನೂ, ಅವ್ನು ನಾಳೆಯಿಂದ ನಮಗೇನು ಮಾಡ್ತಾನೆ ಅಂತ ಬೇಕಾಗಿಲ್ಲ. ನನ್ನ ಸಮಾಜದಲ್ಲಿ ಒಬ್ಬನ ಗೌರವಾನ್ವಿತ ಪೊಸಿಷನ್ಗೆ ಹೋಗ್ತಾನೆ, ನಾಳೆ ಅದನ್ನು ಬೆಳೆಯೋಕೆ ಅವಕಾಶ ಆದರೆ ಬೆಳೀಲಿ ಅಂತೇಳಿ ಸಹಾಯ ಮಾಡುವಂಥದ್ದು. ನಮ್ಮ ಹೋರಾಟದ ರೂಪುರೇಷೆಗಳನ್ನು ಒಕ್ಕೂಟ ಕೂತ್ಕೊಂಡು ನಾವು ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ಒಂದು ನಮ್ಮ ಅಸ್ತಿತ್ವ ಜೊತೆಗೆ ಒಳಗಡೆ ಬರೆದಿದ್ದಂಗೆ ನೋಡ್ಕೊಳೋದು, ಒಳಗಡೆ ಡ್ಯುಯಲ್ ಬೆನಿಫಿಟ್ ಇರೋ ನೇತು ಹೊರಗಡೆ ಹಾಕುವಂಥದ್ದು, ಜೊತೆ ಜೊತೆಯಲ್ಲೇ ನಮ್ಮ ಸಂಖ್ಯೆನ ಜಾಸ್ತಿ ಮಾಡ್ಕೊಂಡ್ಗೆ ರಿಸರ್ವೇಷನ್ ಏನು ಶೇಕಡಾವಾರು ರಿಸರ್ವೇಷನ್ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಹೋರಾಟ ಮಾಡೋ ಸಂದರ್ಭದಲ್ಲಿ ನಾನು ನಿಮ್ಮನ್ನು ಕೇಳ್ಕೊಳ್ತಿದ್ದೇನೆ ದಯವಿಟ್ಟು. ಏನು ಇವತ್ತು ಇಲ್ಲಿ ಬಂದು ಇಲ್ಲಿಂದ ಇಲ್ಲೇ ಮರೆತು ಹೋದರೆ ಖಂಡಿತ ಬೇಡ, ಇನ್ನೇನು ರಿಜಿಸ್ಟ್ರೇಷನ್ ಮಾಡಿಸೋದು ಬೇಕಾಗಿಲ್ಲ. ಇಲ್ಲಿಂದ ಮರೀದಿರಾ? ಇದನ್ನು ಒಬ್ಬೊಬ್ಬರು 100 ಜನಕ್ಕೆ ಫೋನ್ಗಳು ಮಾಡಿ ನಿನ್ನ ಸಮಾಜಕ್ಕೆ ಸಂದೇಶ ರವಾನೆ ಮಾಡಬೇಕಾಗಿ ಬರುತ್ತೆ. ನೀವೆಲ್ಲ ರವಾನೆ ಮಾಡಬೇಕಾಗುತ್ತೆ. ನಿಮ್ಮ ಕೆಲಸ ಏನು ಫೋನ್ ಇಟ್ಕೊಂಡು 100 ಜನ 700 ಆಫೀಸರ್ಸ್ ಇದ್ದಾರಾ, 100 ಜನ ಯಾರೋ ಗ್ರಾಮ ಪಂಚಾಯತಿ 4 ಜನ ಇದ್ದಾರೆ ಅವರು
ಬುಡ್ಬುಡ್ಕಿಯವರು ಎಷ್ಟು ಜನ ಇದ್ದಾರೆ ಅವರು, ನಾವು ಕೊಲ್ಲರು ಉಪ್ಪಾರು ಏನೇನಿದೀವೋ ನಾವು ಅವರೆಲ್ಲನೂ ಸಂದೇಶನ ರವಾನೆ ಮಾಡೋದು. ಜೊತೆಗೆ ಉಳಿ ಇವತ್ತು ಬರದೇ ಇರೋಂಥ ಸಮಾಜಗಳು ಏನೇನಿದ್ದಾವೆ ನಮ್ಮಲ್ಲಿ 95ರಲ್ಲಿ, ಅವ್ರಿಗೂ ಸಂದೇಶನ ರವಾನೆ ಮಾಡಿ ನೆಕ್ಸ್ಟ್ ಮೀಟಿಂಗಲ್ಲಿ ಸಮಾಜದ ರೆಪ್ರೆಸೆಂಟೇಟಿವ್ ಬರಬೇಕೆ ಹೊರತು ಸುಮ್ಮನೆ ನಾವು ಸಂಖ್ಯೆ ಕೂತ್ಕೊಂಡು ನಿರ್ಣಯಗಳು ಮಾಡ್ತೀವಿ ಅಂದರೆ ಫೇಲ್ಯೂರ್ ಆಗ್ತೀವಿ ನಾವು. ಅದ್ರ ಜೊತೆಯಲ್ಲಿ ಮೊನ್ನೆ ನಡೆದಂಥ 15 ಕೋಟಿ ರೂಪಾಯಿ ಕಲೆಕ್ಷನ್ ಆಗಿತ್ತಂತೆ. ಇದೊಂದು ಸರ್ಪ್ರೈಸ್ ನನಗೆ. ಅಲ್ಲಿ ಇನ್ನರ್ ಸರ್ಕಲ್ಲಿಂದ ಬರುತ್ತೆ 15 ಕ್ರೋರ್ಸ್ ಆಯ್ತಣ್ಣ ಮಠಕ್ಕೆ, ಇನ್ನು 6 ಕೋಟಿ ಎಷ್ಟು ಮಿಕ್ಕಿದೆ. ಯು ಥಿಂಕ್ ಒಂದು ಘಾಟೋ ಕ್ಲಾಸ್ 18 ಕೋಟಿ ರೂಪಾಯಿ ಸಂಗ್ರಹಣೆ ಆಗುತ್ತೆ ಅಂತ ಹೇಳಿದ್ರೆ ಎಷ್ಟು ಸಂಘಟಿತರಾಗಿದ್ದಾರೆ. ಜೊತೆ ಜೊತೆಯಲ್ಲೇನೇ ಈಗ ನಾನು ಹೇಳ್ತೇನೆ, ಈಗ ನನ್ನ ಕ್ಷೇತ್ರದಲ್ಲಿ ಹೇಳ್ತೇನೆ, ಎಲ್ಲ ಸಮಾಜವನ್ನು ಒಬ್ಬೊಬ್ಬರು ಹುಡುಕಿ ಹುಡುಕಿ ಹಾಕ್ಕೊಂಡಿದ್ದೇನೆ. ಎಡಬಲ್ಲಿ ಕುಂಬಾರನ ಹಾಕ್ಕೊಂಡಿದ್ದೇನೆ. ಏನು ಈ ಥರ ಉಪಾರರಿಗೆ ಒಂದು ಕಮಿಷನರ್ಗೆ ಮೂವ್ ಮಾಡಿದ್ದೇನೆ, ನಗರಸಭೆ ಕಮಿಷನರ್ ಮೂವ್ ಮಾಡಿದ್ದೇನೆ. ಎಲ್ಲ ನೀವು ಹುಡುಕ್ರಿ, ಬಂದು ತಗೊಳ್ರಿ ಲಿಸ್ಟ್, ಸ್ಟೇಷನ್ಗಳಿಂದ ಹಿಡ್ಕೊಂಡು ಎಲ್ಲ ಸಮಾಜಕ್ಕೂ ಮಾಡಿದ್ದೇನೆ. ಯಾಕೆ ನನಗೊಂದು ಅವಕಾಶ ಸಿಕ್ಕಿದೆ, ನಾನು ಮಾಡ್ತೇನೆ. ನೆನೆಸ್ಕೊಳ್ಳೋದು ಬಿಡೋದು ಅವನು ಬಿಟ್ಟಂತ ವಿಚಾರ. ಯಾಕಂದರೆ ನಾನು ಅವ್ನಿಗೆ ವಾಯ್ಸ್ ಆಗಬೇಕು ನಾಳೆ ಬೆಳಗ್ಗೆ, ಯಾರೋ ಬ್ಯಾಕ್ವರ್ಡ್ ಕ್ಲಾಸ್ ಅವ್ರಿಗೆ ನಾವು ಒಬ್ರು ಇದ್ದೀವಿ ಅಂತೇಳಿ ತೋರಿಸ್ಕೊಡೋದು. ಇದು ಎಲ್ಲ ಯಾರು ಬ್ಯಾಕ್ವರ್ಡ್ ಕ್ಲಾಸ್ ಎಮ್ ಎಲ್ ಎಗಳಿದಾರೋ ಮುಂದಿನ ಸಭೆಯಲ್ಲಿ ಅವರು ಸ್ವಾಮೀಜಿಗಳು ಕೂತ್ಕೊಂಡು ಒಂದು ನಿರ್ಣಯ ಬರಬೇಕಾಗಿ ಬರುತ್ತೆ. ಯಾರ್ಯಾರು ಯಾವ್ಯಾವ ಬ್ಯಾಕ್ವರ್ಡ್ ಕ್ಲಾಸ್ ಎಮ್ ಎಲ್ ಎಗಳಿದ್ದಾರೋ ಅಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅತಿ ಹಿಂದುಳಿದ ವರ್ಗದ ಏನು ಅಫಿಷಿಯಲ್ಸ್ ಇರ್ತಾರೋ ಅವ್ರನ್ನ ಪೋಸ್ಟ್ ಮಾಡಿಸ್ಕೊಳ್ರಿ. ಫಸ್ಟ್ ನೀವು ಒಂದು ಸಣ್ಣ ಸಹಾಯ ಮಾಡಿರಿ ಅವ್ರಿಗೆ, ಪೋಸ್ಟ್ ಮಾಡಿಸ್ಕೊಳ್ರಿ. ಅವನೇನು ಹಂಗೆ ಬರಲ್ಲ, ಬೇರೆಯವನು ಯಾವನೋ ಕಡ ಬಿಡ್ತಾನೆ, ಇವನು 1 ರೂಪಾಯಿ ಕಡಿಮೆ ಕೊಡ್ಬೋದೇನು ಅಷ್ಟೇ. ತಾನು ನೇರಿಕೆ ಮಾತಾಡ್ತೀನಿ, ಸಂದೇಶ ನೇರಿಕೆ ಇರಲಿ, ಇಲ್ಲ ಮುಚ್ಕೊಂಡು ಮುಚ್ಚುಮುರ ಏನು ಬೇಕಾಗಿಲ್ಲ, ಇಲ್ಲ ಕಷ್ಟ ಅಂತ ಹೇಳ್ಬೋದೇನು. ಇಲ್ಲಿ ಒಂದು ಅವಕಾಶ ಕೊಡ್ರಿ, ಏನಾಗ್ಬಿಡುತ್ತೆ, ಏನಾಗಲ್ಲ, ಒಂದು ಅವಕಾಶ ಕೊಟ್ಟಂಗೆ ಅಂತ. ಇದನ್ನು ನೆಕ್ಸ್ಟ್ ಏನು ಈ ಪ್ರವರ್ಗ 1ರಲ್ಲಿ ಬರುವಂಥ ಎಮ್ ಎಲ್ ಎಗಳು ತುಂಬ ಕಡಿಮೆ ಇದ್ದಾರೆ, ಅವರು ಸ್ವಾಮೀಜಿಗಳು ಎಷ್ಟು ಜನ ಸ್ವಾಮೀಜಿಗಳು ಇದ್ದಾರೆ ಅಷ್ಟು ಜನನ ಕೂತ್ಕೊಂಡು ಇನ್ನೊಂದು ಸಭೆ ಮಾಡಿ ದೊಡ್ಡ ಮಟ್ಟದಲ್ಲಿ ನಾವು ಒಂದು ಸಬ್ಮಿಟ್ ಮಾಡೋದಕ್ಕೆ ಈಗಾಗಲೇ ಸ್ವಾಮೀಜಿಗಳ ಹತ್ರ ಮಾತಾಡಿದ್ದೇನೆ. ಏನು ಉಪ ಸ್ವಾಮೀಜಿಗಳು, ನಮ್ಮ ಸ್ವಾಮೀಜಿಗಳು, ಎಲ್ಲ ಸ್ವಾಮೀಜಿಗಳ ಹತ್ರ ಮಾತಾಗಿದೆ. ಈ ನಿಟ್ಟಿನಲ್ಲಿ ನಮ್ಮ ಮುಂದಿನ ನಡೆ ಕ್ಲಿಯರ್ ಆಗಿ ಸ್ಪಷ್ಟವಾಗಿರ್ಬೇಕಾಗಿ ಬರುತ್ತೆ. ಒಂದು, ಇದುವರೆಗೂ ಏನು ಶೋಷಣೆ ಆಗಿದೆಯೋ ಆ ಶೋಷಣೆಯಿಂದ ಹೊರಗಡೆ ಬರಬೇಕು. ಮುಂದಿನ ಪೀಳಿಗೆಗೆ ಅಂದರೆ ನನಗೇನು ನಾನು ಚೆನ್ನಾಗಿದ್ದಾರೆ, ಇವ್ರು ಚೆನ್ನಾಗಿದ್ದಾರೆ, ಇವ್ರು ಚೆನ್ನಾಗಿದೆ, ನಾವು ಚೆನ್ನಾಗಿದ್ದೀವಿ ಅಂತಲ್ಲ. ನನ್ನ ಸಮಾಜದ ಕಟ್ಟ ಕಡೆಯ ಅಂದರೆ ನನ್ನ ಸಮಾಜ ಅಂದ್ರೆ ಆಗಲೇ ಹೇಳಿದ್ದೀನಿ, ಯಾವ ಸಮಾಜ, ಪ್ರವರ್ಗ 1C1 ಸಮಾಜ, ಇವತ್ತಿಂದ ನಮ್ಮ ಸಮಾಜ. ಸಮಾಜದ ಕಟ್ಟ ಕಡೆಯ ಮನುಷ್ಯನಿಗೆ ಸವಲತ್ತುಗಳು ತಲುಪಿಸುವಂಥದ್ದು ಅವನ್ನ ಮುಖ್ಯವಾಹಿನಿಗೆ ತರಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನವನ್ನು ಎಲ್ಲರೂ ಮಾಡೋಣ ಅಂತೇಳಿ ಹೇಳ್ತಾ ಈಗಾಗಲೇ ಸಮಯ ಆಗಿದೆ, ಇನ್ನು ಸಾಕಷ್ಟು ಮಾತಾಡೋದಿದೆ. ನನ್ನ ಅನುಭವಗಳನ್ನು ಹಂಚ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ, ಸಾಕಷ್ಟು ಇದ್ದಾವೆ ಹಂಚ್ಕೊಳ್ಳಲಿಕ್ಕೆ. ಮುಂದಿನ ಸಭೆಗಳಲ್ಲಿ ನಾವು ಹೇಗೆ ಇವತ್ತಿಂದ ಡಿಸಿಪ್ಲಿನ್ ಕಾಪಾಡ್ಕೊಂಡು